ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜ್ಞಾನ ತುಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೀತಾಂಬರ ಕಿರಿದೊಡೆ ಜಾನು ಜಂಘೆ ಜ್ಯೋತಿರ್ಮಯದ ಪೆಂಡೆ ಸರಪಳಿ ಪೊಂಗೆಜ್ಜೆ ಜಾತಿ ವರ್ಣದಂದಿಗೆ ದುಷ್ಟಧನುಜರ ಘಾತಿಸಿದ ಪಾದ ಗಂಗೆಯ ಪಡೆದ ಪಾದ ಜ್ಯೋತಿರ್ಗಣೇಶ್ವರ ವಿಜಯ ವಿಠಲ ಪ್ರಖ್ಯಾತ ಮೂರುತಿಯ ಪ್ರಜ್ಯೋತಿಯ ಕಂಡೇ. ಪೀತಾಂಬರ ಪೀತಾಂಬರವನ್ನು ಹುಟ್ಟಿದ್ದಾನೆ. ಕಿರಿದೊಡೆ ತೊಡೆ ಹೇಗಿದೆ? ಕಿರಿದೊಡೆ ಅಂದ್ರೆ ಹೇಳ್ತಾ ಇದ್ದಾರೆ ಅದು ನೋಡ್ಲಿಕ್ಕೆ ಚಿಕ್ಕದು ಬಹಳ ದೊಡ್ಡದಯ್ಯ. ನೋಡ್ಲಿಕ್ಕೆ ಆ ಮೂರ್ತಿ ಚಿಕ್ಕ ಮೂರ್ತಿ, ವಿರಾಟ ಮೂರ್ತಿಯನ್ನು ನೋಡಿದಾಗ ಈ ಮೂರ್ತಿ ಹೇಗಿದೆ ಚಿಕ್ಕದು. ಅದಕ್ಕೆ ಕಿರಿದೊಡೆ. ಇನ್ನ ಜಾನು ಜಂಗೆ, ಒಳ್ಳೆ ವಿಶೇಷವಾಗಿರತಕ್ಕಂಥ ಕಣಕಾಲು ಮೊಣಕಾಲು ಜಾನು ಜಂಘೆ ಅಂದ್ರೆ ಕಣಕಾಲು ಜಾನು ಮೇಲೆ ತೊಡೆ. ಆ ಜಾನು ಅಂದ್ರೆ ಜಾನು ಪರ್ಯಂತ ಬಾಹು ಇರೋ ಆ ಜಾನು ಬಾಹು. ಜ್ಯೋತಿರ್ಮಯದ ಪೆಂಡೆ, ಕಾಲಿಗೆ ಪೆಂಡೆ ಹಾಕಿದ್ದಾರೆ. ಅದು ಹೇಗಿದೆ ಜ್ಯೋತಿರ್ಮಯವಾಗಿರ್ತಕ್ಕಂಥ ಪೆಂಡೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಜ್ಯೋತಿರ್ಮಯದ ಅವನೇ ಅವನ ಪೆಂಡೆ, ಆದ್ದರಿಂದ ಅವನದ್ದೇ ರೂಪ. ಸರಪಳಿ ಪೊಂಗೆಜ್ಜೆ, ಆ ಗೆಜ್ಜೆ ಕೂಡ ಸರಪಳಿಗಳಿಂದ ಇರತಕ್ಕಂಥ ಗೆಜ್ಜೆ. ಇನ್ನ ಜಾತಿ ವರ್ಣದ ಅಂದಿಗೆ, ಕಾಲಿಗೆ ಅಂದಿಗೆ ಹಾಕಿದ್ದಾರೆ. ಅದೇನು ಜಾತಿ ವರ್ಣದ ಅಂತ ಹೇಳ್ತಾರೆ? ಏನ್ ಜಾತಿ ವರ್ಣದ ಅಂದ್ರೆ ಯಾವುದು? ಇಲ್ಲ, ಜಾತಿ ವರ್ಣದ ಜಾನಿ ಅಲ್ಲ, ಜಾನಿ ಒಂದು ಹತ್ತೇನು. ಜಾತಿ ವರ್ಣದ ಅಂದಿಗೆ ಅಂದ್ರೆ ಈ ಮಣಿಗಳಿರುತ್ತಲ್ಲ ಜಾತಿ ಮಣಿಗಳು ಅಂತ ಹೇಳ್ತಾರೆ. ಬಣ್ಣ ಬಣ್ಣ ಅಲ್ಲ, ಜಾತಿ ಅಂದ್ರೆ ಒಳ್ಳೆ ಒಳ್ಳೆದು ಅಂತ. ಜಾತಿ ವರ್ಣದ ಅಂದಿಗೆ ಅಂತಹ ರತ್ನಗಳು ವಜ್ರಗಳಿಂದ ಕೂಡಿದಂತಹ ಅಂದಿಗೆ. ಇನ್ನ ಅಂದ್ರೆ ಯಾವುದದು ಹೇಳ್ತಾರೆ? ಆತನ ಎಲ್ಲಾ ಆಭರಣಗಳು ಆತನ ರೂಪಗಳೇ. ಆಭರಣಗಳಲ್ಲಿ ಎಲ್ಲ ಒಂಬತ್ತು ರತ್ನಗಳು ಕೆತ್ತಿದ್ದಾರೆ. ಜಾತಿ ವರ್ಣದ ಜಾತಿ ರತ್ನಗಳು ಕೆತ್ತಿದ್ದಾರೆ. ಆ ರತ್ನಗಳು ಯಾವುದು ಅಂದ್ರೆ ಆತನದ್ದೇ ಒಂಬತ್ತು ರೂಪಗಳು, ದಶಾವತಾರದಲ್ಲಿ ಒಂಬತ್ತು ರೂಪಗಳು, ಅದನ್ನ ಹೇಳ್ತಾ ಇದ್ದಾರೆ. ದುಷ್ಟ ಧನುಜರ ಘಾತಿಸಿದ ಪಾದ, ಆ ಪಾದವನ್ನು ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ದುಷ್ಟ ಧನುಜರನ್ನ ಹೊಡೆದಂತ ಪಾದ, ಗಂಗೆ ಪಡೆದ ಪಾದ. ಇಷ್ಟು ಹೇಳಿ ಇತ್ತು ಯಾರು ಅಂತ ಹೇಳಿದ್ರೆ ಎಲ್ಲಿಗೋ ಹೋಗ್ಬಿಡ್ತಾರೆ. ಜ್ಯೋತಿರ್ಗಣೇಶ್ವರ ಶಿವಶುಮಾರಮೂರ್ತಿ, ಜ್ಯೋತಿರ್ಗಣೇಶ್ವರ ವಿಜಯ ವಿಠಲ ಪ್ರಖ್ಯಾತ ಮೂರ್ತಿಯ ಪ್ರಜ್ಯೋತಿಯ ಕಂಡೇ. ಅಂಥ ಮೂರ್ತಿಯ ಪ್ರಜ್ಯೋತಿಯ ಪ್ರಕೃಷ್ಟವಾದ ಜ್ಯೋತಿ, ಜ್ಯೋತಿಸ್ವರೂಪನೀತ, ಅದರಿಂದ ಅಂಥ ಸ್ವಾಮಿಯನ್ನು ಕಂಡೇ. ಇನ್ನ ಹೇಳ್ತಾರೆ, ಅನಂತ ಜನುಮಕ್ಕೆ ಯಾದಡಂ, ಈ ಹಳೆಗನ್ನಡ, ಮಾನುಷೋತ್ತಮನಾಗಿ ನೋಡಿದಡಂ ಅಂದ್ರೆ ಅನಂತ ಜನ್ಮಕ್ಕೆ ಒಳ್ಳೆ ಮನುಷ್ಯೋತ್ತಮ ಜನ್ಮ ಬಂದರೆ, ಜ್ಞಾನದಲ್ಲಿ ಒಮ್ಮೆ ಪಾಡಿದಡಂ, ಪಾಡಿದರೆ ಧ್ಯಾನದಲ್ಲಿ ಒಮ್ಮೆ ಕೂಡಿದಡಂ, ಮೌನದಲ್ಲಿ ನಿಂದು ಕರದಡಂ,
ದೇವರನ್ನ ಮೌನವಾಗಿ ಸ್ವಾಮಿ ಬಾರೋ ಅಲ್ಲ, ಮೌನದಲ್ಲಿ ಕರೆಯೋದೇನದೆ, ಬಾಯಿ ತೆಗೆದು ಕರಿಬೇಕು. ಮೌನವಾಗಿ ಕರೆಯೋದೇನು? ಹಾ, ಮೌನದಿಂದ ಕರೆಯೋದು ಅಂದ್ರೆ ಏನರ್ಥ? ಅದಕ್ಕೆ ಹೇಳ್ತಾ ಇದ್ದಾರೆ, ಧ್ಯಾನದಲ್ಲಿ ಒಮ್ಮೆ ಕೂಡಿದಡಂ. ಧ್ಯಾನದಲ್ಲಿ ಭಗವಂತನ ಚಿಂತನೆ ಮಾಡೋದು, ಮೌನದಲ್ಲಿ ನಿಂದು ಕರೆದಡಂ. ಅಂದ್ರೆ ಮೌನದಲ್ಲಿ ನಿಲ್ಲೋದು ಅಂದ್ರೇನು ಅಂದ್ರೆ, ಏಕಪ್ರಕಾರ ಧ್ಯಾನದಲ್ಲಿ ನಿಂತು ಮೌನದಿಂದ ಆತನನ್ನ ಸರ್ವಾವಯವಗಳಲ್ಲಿ ಚಿಂತನೆ ಮಾಡೋದು. ಹೃದಯದಲ್ಲಿ ಭಗವಂತನ ಚಿಂತನೆ ಮಾಡುವುದು, ಅವನೇ ನನ್ನ ಸರ್ವಾವಯವಗಳಲ್ಲಿ ಸರ್ವೇಂದ್ರಗಳಲ್ಲಿ ಇದ್ದಾನೆ ಅಂತ ಎಲ್ಲಾ ಕಡೆ ಕರೆದು 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 ಅವನನ್ನು ಪೂಜಾ ಮಾಡಿ ಧ್ಯಾನದಲ್ಲಿ ಸರ್ವೇಂದ್ರಿಯಗಳಲ್ಲಿ ನಿಂತಿರತಕ್ಕಂತಹ ಭಗವಂತನನ್ನ ಅಲ್ಲಲ್ಲಿರುವಂತಹ ಸ್ವಾಮಿಯನ್ನ ಬಿಂಬನಿಂದ ಐಕ್ಯ ಚಿಂತಿಸಿ ಅವನಿಗೆ ಅದ್ಭುತವಾದ ಉಪಚಾರಗಳನ್ನ ಮಾಡುವುದೇ ಮೌನದಲ್ಲಿ ನಿಂದು ಕರದಡಂ. ಪಾನ ಚರಣಾಂಬು ಕೊಂಡಾದಡಂ ಕೊಂಡರೆ ಚರಣಾಂಬು ಪಾನ ಕೊಂಡರೆ, ದೇವರ ಪಾನ ಪಾದ ಉದಕವನ್ನ ಸ್ವೀಕಾರ ಮಾಡಿದರೆ. ಶ್ರೀ ನೈವೇದ್ಯವ ಮೆದ್ದುಡಡಂ, ಅಲ್ಲಿ ಹೇಳ್ತಾ ದೇವರ ಚರಣಾಬ್ಜೋದಕ ಪಾದಕ ಪಾದೋದಕವನ್ನು ಸ್ವೀಕಾರ ಮಾಡಿದರೆ. ಯಾವಾಗ? ಒಂದು ಜನ್ಮದಲ್ಲಿ. ಎಲ್ಲ ಲಿಸ್ಟ್ ಹೇಳ್ತಾ ಇದ್ದಾರೆ. ಒಂದು ಜನ್ಮದಲ್ಲಿ ಆ ಭಗವಂತನ ನೈವೇದ್ಯವನ್ನು ಮೆದ್ದರೆ. ಏನು ಕೂಡದಲೇ ನೆನೆದಡಂ, ಏನು ಕೂಡದಲೆ ಸರಿ ಕೊಡದಲೆ ಇಟ್ಕೊಳ್ಳೋದಕ್ಕೇನಂತೆ ಭಗ ಅಂದ್ರೆ, ನಾವು ಬೇರೆ ಏನು ಕೂಡದಲೆ ನೆನೆದಡಂ, ಮನಸ್ಸು ಬೇರೆ ಕಡೆ ಹೋಗದೆ ಅಥವಾ ಏನು ಕೊಡದಡೆ, ಅದು ಕೊಡ್ಲಿಕ್ಕೇನಿಲ್ಲ ಅಯ್ಯ ಅಂತ ಅವನ ನೆನೆದರೆ. ಏನು ಕೊಡದಲೆ ನೆನೆದಡಂ, ಈ ನದಿಯಲ್ಲಿ ಈ ನಿಧಿಯಲ್ಲಿ ಈಗ ಇದ್ದಡಂ. ಈ ನಿಧಿ ಅಂದ್ರೆ ಬೆಟ್ಟ ಯಾವುದು? ತಿರುಮಲ. ಇದನ್ನ ನಿಧಿ ಶ್ರೀನಿಧಿ ಅಂತ ಕರೀತಾರೆ ಶ್ರೀದಾಸರು. ಶ್ರೀನಿಧಿ ಮೊದಲಾದ ಕ್ಷೇತ್ರಗಳಲ್ಲಿ ಅಂತ ಹೇಳ್ತಾರೆ. ಶ್ರೀನಿವಾಸನ ದ್ವಾರ ಕಾದಡಂ, ಹೀನ ಭವ ರೋಗ ವಾದಡಂ. ಎಂಥ ಭವರೋಗ ಇದ್ರೂ ಕೂಡ ಬೇನೆ ಬಡಿಸುತ್ತಲಿದ್ದಡಂ. ಇಷ್ಟು ಆ ಸಂಸಾರ ನಾನಾ ರೀತಿಯಾಗಿ ತೊಂದರೆ ಕೊಡತಾ ಇದ್ರು ಕೂಡ ಆ ನರಗೆ ಪಂಚಪ್ರಾಣನಾಗಿಯಪ್ಪ ಸ್ವಾಮಿ ಏನೇ ಇದ್ರೂ ಕೂಡ ತಾನು ವಿಶೇಷವಾಗಿ ಪಂಚಪ್ರಾಣನಾಗಿದ್ದಾನೆ. ಅನಂತಾತ್ಮ ನಮ್ಮ ವಿಜಯ ವಿಠಲ ನೀತ, ಕಾಣುತ್ತಲೇ ಅಪವರ್ಗ ಕೊಡುವನು. ಭಗವಂತನ ದರ್ಶನ ಆದ ಕೂಡಲೇ ಸ್ವಾಮಿ ನಮಗೆ ವಿಶೇಷವಾಗಿ ಪ್ರಾರಬ್ಧ ಕರ್ಮವನ್ನು ಕಳೆದು ಅಪವರ್ಗವನ್ನು ಕೊಡುತ್ತಾನೆ. ಇನ್ನು ಹೇಳ್ತಾರೆ, ಅಂಬರವನ್ನು ಮೀಟಿ ಅಂಬುಜ ಜಂಡವ ನೊಡೆದು, ತನ್ನ ಪಾದದಿಂದ ತ್ರಿವಿಕ್ರಮನಾಗಿ ಅಂಬರವನ್ನು ಮೀಟಿ ಅಂಬರವನ್ನು ಆಕಾಶವನ್ನು ದಾಟಿ ಆ ಬ್ರಹ್ಮಾಂಡವನ್ನ ಅಂಡವನ್ನು ಒಡೆದು ಅಂಬುಜ ಚರಣದಲ್ಲಿ ಅಂಬು ವೇಗದಿಂದ ಪಡೆಯೇ. ಅಂಬುಜ ಚರಣದಲ್ಲಿ ಚರಣಾಂಬುಜದಲ್ಲಿ ಆ ನಖದಿಂದ ಬ್ರಹ್ಮಾಂಡ ಕರ್ಪರವನ್ನು ಸೀಳಿದಾಗ ವಿಶೇಷವಾಗಿ ಅಂಬು ನೀರು ಗಂಗಾ ವೇಗದಿಂದ ಪಡೆಯೇ. ಅಂಬುಜ ಸಂಭವ ತೊಳಿಯೇ ಅಂಬಕತ್ರಯನು ಧರಿಸೇ, ಅಂಬಕತ್ರಯನು ಧರಿಸೇ ಅಂಬರಾಧ್ಯರು ಒಲಿಸೇ. ದೇವತೆಗಳು ತುಂಬುರಾಧ್ಯರು ತುತಿಸೇ. ಇಷ್ಟೆಲ್ಲ ಹೇಳಿ ಇದು ಯಾರಿದು ತ್ರಿವಿಕ್ರಮ ಅಂದ್ರೆ ಬಿಂಬ ಮೂರುತಿ ಇದೇ ನೋಡಿ ಅಲ್ಲಿ ಕನೆಕ್ಷನ್ ತರ್ತಾರೆ. ಅದು ಯಾವುದೇ ಭಗವಂತನ ಮೂರ್ತಿ ಇರಲಿ, ಆತನ ಪ್ರಚಂಡ ಪ್ರತಾಪ ಇರಲಿ, ಹೇಳುತ್ತಾರೆ ಅವನೇ ನೋಡು ಬಿಂಬ, ಅವನೇ ಬಿಂಬ, ಇವನೇ 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 ಅಂತ ಕೊಡ್ತಾರೆ. ಅದು ನಾವು ಮಾಡಲ್ಲ, ಅಲ್ಲಿಗಲ್ಲಿ ಕೇಳ್ತೀವಿ, ಅಲ್ಲಿಗಲ್ಲಿ ಬಿಡ್ತೀವಿ. ನೀನು ಬೇರೆ ನಾವು ಬೇರೆ ಅಂದ್ರೆ ನಿನ್ನ ಚಿಂತನೆ ಅಲ್ಲಿಗೇನೆ, ಬಿಂಬನಲ್ಲಿ ಮತ್ತು ಆ ಹತ್ತವತಾರದ ಚಿಂತನೆ ಬಿಂಬನಲ್ಲಿ ಮಾಡುವುದು ಎಂಬ ಕೆಲಸ ಮಾಡಲ್ಲ ಅಷ್ಟೆ. ಅದು ಯಾವಾಗ ಮಾಡ್ಬೇಕ್ರಿ? ಪ್ರವಚನ ಕಾಳಕ್ಕೆ ಲೆಕ್ಕ ಹಾಕೇನು ತ್ರಿವಿಕ್ರಮ ಕಥಾ ಕೇಳ್ತೀವಿ, ಎಲ್ಲ ಕಥಾ ಕೇಳ್ತೀವಿ.
ಆ ತ್ರಿವಿಕ್ರಮನೇ ನನ್ನ ಬಿಂಬ ಅಂತ ಯಾವಾಗ ನೆನೀಬೇಕು ಅಂದ್ರೆ ಯಾವಾಗ್ಲೂ ನೆನೀಬೇಕು. ಬೆಳಿಗ್ಗಿಂದ ಅಲ್ಲಲ್ಲ, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ನಮ್ಮ ಬಿಂಬನಲ್ಲಿ 10 ಅವತಾರಗಳ ಮೂರ್ತಿಯ ಆ ಮಹಿಮೆಯನ್ನೆಲ್ಲ, ಬಿಂಬ ನೀನೇ ಕೃಷ್ಣ ನೀನೇ ರಾಮ ಅಂತ ಏನು ಬೇರೆ ಕೆಲಸ ಇದೆ ಟೈಮ್ ಪಾಸ್ಗೆ? ನಾನಾ ಹರಟೆ ಹೊಡೆಯೋದು, ನಾನಾ ತಿರುಗೋದು, ಏನೋ ಮಾಡ್ತಾ ಇರ್ತೀವಿ ಹೌದಾ? ಅಂತಹ ಕಾಲಕ್ಕೆ ಅವನನ್ನೇ ನೀನೇ 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 ನೀ ಹೀಗ್ ಮಾಡಿದೀಯಾ ನೀನು ಹೀಗ್ ಮಾಡಿ ಅದೇ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅದು ನಮಗ್ ಬರ್ತಾ ಇಲ್ಲ. ಅದು ನೋಡಿ ಚೆನ್ನಾಗಿ ಹೇಳ್ತಾರೆ, ಎಲ್ಲಾ ಕಡೆ ಕೂಡ ಇದೇ ತಟ್ಟ ಹೇಳ್ತಾರೆ. ಬಿಂಬ ಮೂರುತಿ ಇದೆ ನೋಡಿ, ಅಂಬುಧಿಯೊಳಗೆ ಚರಿಸಿ ಧರಿಸಿದ ಕುಂಭುಣಿಯ. ಅಂಬುಧಿಯೊಳಗೆ ಚರಿಸಿ, ಸಮುದ್ರದೊಳಗೆ ಚರಿಸಿ ಧರಿಸಿದ ಕುಂಭಿಣಿಯ. ಅಣುಗನ ಉದ್ಧರಿಸಿದ, ಇಲ್ಲಿ ಹೇಳ್ತಾ ಇದ್ದ ಅಣುಗಣ ಉದ್ಧರಿಸಿದ ನರಸಿಂಹ. ಕುಂಭಿಣಿ ಎಳೆದ ನೃಪನಳಿದ, ನೃಪನಳಿದ ಪರಶುರಾಮ ದೇವರು. ಅಂಬುಧಿ ಮಾರ್ಗವ ಬಿಗಿದು ಹೋದ ರಾಮದೇವರು. ಅಂಬರ ಪುರಗಳು ಹೂತ ರಾವುತ. ನೋಡಿ, ಅಂಬರ ಪುರಗಳು ಹೂತ ಅಂದ್ರು. ಅದಕ್ಕಿಂತ ಮೊದಲು ಕೃಷ್ಣ, ಕೃಷ್ಣನು ಬಂದ ಹೇಳ್ತಾ ಇದ್ದಾರೆ. ಅಂಬರ ಪುರಗಳು ಹೂತ ರಾವುತ ಎಂಬ ದಶಾವತಾರ ನೀತ. ಸಂಭ್ರಮ ವಿಭುವೇ ವಿಜಯ ವಿಠಲ ನಂಬಿದವರಿಗೆ ಗತಿ ಪ್ರದಾತ. ಎಲ್ಲಾ ಕಡೆ ದಶಾವತಾರ ಹೇಳಿದ್ರೆ ನಮ್ಗೆ ಅನುಸಂಧಾನ ಬರಲಿ ಅಂತ ಎಲ್ಲಾ ಕಡೆಯಿಂದ ಸ್ತೋತ್ರ ಮಾಡಿದ್ರು ದಶಾವತಾರನೇ. ಇಷ್ಟೇ ಅಲ್ಲಿ ಎಲ್ಲಿ ಅಂದ್ರೆ, ಹತ್ತವತಾರದ ಸ್ತೋತ್ರ ಕೇಳೋವರೆಗೂ ನಮ್ಗೆ ಆನಂದವೇ. ಅವನೇ ಬಿಂಬ ಅಂತ ಬಿಂಬನಲ್ಲಿ ನಾವು ಏಕಾಂತವಾಗಿ ಕೂತು ಸ್ವಾಮಿಯನ್ನ ಸ್ಮರಣೆ ಮಾಡ್ತಾ, ನೀನೇ ಕೃಷ್ಣನಾಗಿ ಇಂಥ ಕೆಲಸ ಮಾಡಿದೀಯ, ನೀನೇ ರಾಮನಾಗಿ ಇಂಥ ಕೆಲಸ ಮಾಡಿದೀಯ, ಎಲ್ಲರನ್ನು ಉದ್ಧಾರ ಮಾಡಿದೀಯ, ನಾನು ಕಡಿಮೆಯೇನೋ ನಿನಗೆ, ಜಾಸ್ತಿಯೇನೋ ನಿನಗೆ, ಈ ತರ ಚಿಂತನೆ ಬರ್ತಾ ಬರಬೇಕು. ಬಿಂಬನಲ್ಲಿ ಹತ್ತವತಾರದ ಮಹಿಮೆಯನ್ನ ನಾವು ಸಮನ್ವಯ, ಬಿಂಬನೇ ಹತ್ತವತಾರದ ಪ್ರಭು ಎಂಬುದನ್ನ ಹೆಜ್ಜೆ ಹೆಜ್ಜೆಗೂ ನಾವು ಸ್ಮರಣೆ ಮಾಡದಿದ್ದರೆ ನಮಗೆ ಬಿಂಬನ ತಾಕತ್ತಿನ ಪರಿಚಯ ಗಟ್ಟಿಯಾಗಿ ಮನಸ್ಸಲ್ಲಿ ಕೊಡುವುದಾಗಲ್ಲ. ಅದನ್ನು ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಕಡೆ ಬಿಂಬನಲ್ಲಿ ಸಮನ್ವಯ ಮಾಡಬೇಕು. ವೈಕುಂಠ ಇದೆ ಎಂದು ಕೈಯಿಂದ ತೋರಿಸ್ತಾ ಇದ್ದಾನಲ್ಲ, ವೈಕುಂಠ ಇದೆ ಎಂದು ಮೇರೆವ ತಿರುವೆಂಗಳ ವೈಕುಂಠ ನಾಮ ಸಿರಿ ವಿಜಯ ವಿಠಲ ವರದ. ಇನ್ನ ಮುಂದಿನ ಸುಳಾದಿ 378. ಹೋಗೋಣಮ್ಮ, ಎಲ್ಲ ಸೇರಿ ಹೋಗೋಣ. ಐದು 574 ಇಲ್ಲಿ ಈತನು ಆತ್ಮ ಮೂರುತಿ. ಈತನಾತ್ಮ ಮೂರುತಿ, ಈತನೇ ಆತ್ಮ ಅಲ್ಲ ಹೇಳ್ತಾ, ಆತ್ಮ ಮೂರುತಿ ಈತನೇ. ಈತನು ಅಂತರಾತ್ಮ, ಈತನೇ ಪರಮಾತ್ಮ, ಈತನೇ ಜ್ಞಾನಾತ್ಮ, ಈತನೇ ಅನ್ವಯಾದಿ ಮೂರುತಿ. ಅನ್ನ ಅನ್ನದ ಅನ್ನಾದ, ಅನ್ನ ಅನ್ನದ ಅನ್ನಾದ, ಅಥವಾ ಅನ್ನಮಯ ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈತನೇ ಪ್ರಾಜ್ಞಾದಿ ಮೂರುತಿ ಕಾಣೋ. ಯಾರು ಯಾರು? ಶ್ರೀನಿವಾಸ.
ಸಬ್ಜೆಕ್ಟ್ ಮರ್ತೋಗ್ ಬಿಡ್ತಾ ಇದೀವಿ. ಈತಾನೇ ಅದು ಮರ್ತೋಗ್ತಾ ಇದೀವಿ ನಾವು. ಈತಾನೇ 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 ಬಿಂಬ, ಈತಾನೇ 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 ಈತಾನೇ. ಅದು ಪ್ರಾಕ್ಟೀಸ್ ನೋಡಿ, ಅದು ನಮಗೆ ಆ ಬಿಂಬರಂದ್ರೆ ಸಮನ್ವಯ ಎಂಬುದು ಹೇಗ್ ಮಾಡಬೇಕು ಎಂಬುದು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತಾರಲ್ಲ. ಈತಾನೇ ನಮ್ ಬಿಂಬನ ಸ್ಮರಣೆ ಮಾಡುತ್ತಾ, ಈತಾನೇ ಆ ತುಮಮೂರುತಿ, ಈತಾನೇ ಅಂದ್ರೆ ನಮ್ಮ ಹೃದಯದ ಬಿಂಬ ಎದುರಿಗಿರುವ ಶ್ರೀನಿವಾಸ ಇಬ್ಬರನ್ನ. ಈತನು ಆ ತುಮಮೂರುತಿ, ಈತನ ಅಂತರಾತುಮ, ಈತನೇ ಪರಮಾತುಮ, ಈತನೇ ಜ್ಞಾನಾತುಮ, ಈತನೇ ಅನ್ವಯಾದಿಮೂರುತಿ, ಈತನೇ ಪ್ರಜ್ಞಾದಿಮೂರುತಿ ಕಾಣೋ, ಈತನೇ ಅಂಗುಷ್ಟ ಪರಿಮಿತ ಮೊದಲಾದ ಮೊದಲಾದಾತ ಅಂಗುಷ್ಟ ಪರಿಮಿತ ಅಂಗುಷ್ಟಾಗ್ರ ಪರಿಮಿತ ಅಂಗುಷ್ಟ ಮಾತ್ರ ಮೂರ್ತಿ ಅಂಗುಷ್ಟ ಪರಿಮಿತ ಅಂದ್ರೆ ಅಂಗುಷ್ಟ ಮಾತ್ರ ಮೂರ್ತಿ ಅಗ್ರೇಶ ಅಂಗುಷ್ಟಾಗ್ರ ಮೂಲೇಶ ಚೋಟುದ್ದ ಮೂರ್ತಿ ಪ್ರಾದೇಶ ಅದೇ ಹೇಳ್ತಾರೆ. ಈತನೇ ಹೃದಯಾಂಬುಜ ನಿವಾಸ ಪ್ರಖ್ಯಾತ ಮೂರುತಿ ಜಗ ಆಶ್ಚರ್ಯ ಮೂರುತಿ. ಅವನೇ ಇಲ್ಲಿದ್ದಾನೆ, ಅವನೇ ಇಲ್ಲಿ ನೋಡಿ ಎಷ್ಟು ಜಗಕ್ಕೆಲ್ಲ ಆಶ್ಚರ್ಯ ತೋರ್ತಾ ಇದ್ದಾನೆ. ಈ ತಿರುವೆಂಗಳೇಶ ತಿಮ್ಮಪ್ಪ, ಅವನು ಯಾರು? ಎನ್ನಪ್ಪ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವಪತಿ ರೇವಚ. ಅದನ್ನು ಹೇಳ್ತಾರೆ, ಪ್ರಖ್ಯಾತ ಮೂರುತಿ ಸರ್ವಸ್ವಪತಿ ರೇವಚ, ಅವನು ಯಾರು? ಎನ್ನಪ್ಪ ವಾತ ವಂದಿತ ಸಿರಿ ವಿಜಯ ವಿಠಲ ಪರಮ ಪ್ರೀತನು ಸಕಲ ಸುರ ವ್ರಾತಕೆ ಅನುದಿನ. ದೇವತೆಗಳ ಗುಂಪಿಗೆ ಯಾವಾಗ್ಲೂ ಸಂತೋಷಪದ ಭಗವಂತ. ಇನ್ನು ಹೇಳ್ತಾರೆ, ಹರಣದೊಳಗೆ ನೀನು ಇರುಳು ಹಗಲು ಬಿಡದೆ ತರಣಿ ತರುಣಿ ಪುರುಷ ವೇಷ ಧರಿಸಿದೆ ಪ್ರತಿದಿನ. ಎಲ್ಲರ ಶರೀರದಲ್ಲಿ, ಸ್ತ್ರೀ ಪುರುಷರ ಶರೀರದಲ್ಲಿ, ಸ್ತ್ರೀ ಪುರುಷರ ಶರೀರದಲ್ಲಿ, ಸ್ತ್ರೀ ಪುರುಷ ರೂಪದಿಂದ, ಸ್ತ್ರೀ ಪುರುಷರ ಶರೀರದಲ್ಲೇ ಎಡಬಲ ಭಾಗದಲ್ಲಿ ಸ್ತ್ರೀ ಪುರುಷ ರೂಪದಿಂದ ಹೇಳ್ತಾರೆ, ಹರಣದೊಳಗೆ ನೀನು ಈರೋಳು ಹಾಗಲು ಬಿಡದೆ ತರುಣಿ ಪುರುಷ ವೇಷ ಧರಿಸಿದೆ ಪ್ರತಿದಿನ. ಮೆರೆದು ಉನ್ನತದಲ್ಲಿ ಸುರರೊಳು ಪೆಸರಾದ ವರಗೀಯ ವಾಸ ತಿರುವೆಂಗಳೇಶ ವಿಜಯ ವಿಠಲಾಧೀಶ ಕರುಣಾಕರ ಸುಜನರ ಮನೋರಥ ದೇವ ಹೇಳ್ತಾರೆ. ನೀನು ಪ್ರತಿದಿನ ಮೆರೆದು ಉನ್ನತದಲ್ಲಿ ಸುರರೊಳು ಪೆಸರಾದ ವಿಶೇಷವಾದಂತಹದ್ದು ಸ್ವಾಮಿ ಅಂದ್ ನೋಡಿ, ಇಂಥ ಶ್ರೀನಿವಾಸ ಎಲ್ಲಿದ್ದಾನೆ? ಶ್ರೀನಿವಾಸನ್ ನೋಡಿಕೊಳ್ಳಿ, ಏನ್ ಚಿಂತನೆ ಮಾಡಬೇಕು? ನೀನೇ ನನ್ನ ಶರೀರದಲ್ಲಿ ಹೀಗಿದ್ಯಾ ಹೀಗಿದ್ಯಾ ಹೀಗಿದ್ಯಾ, ಎಷ್ಟು ಚೆನ್ನಾಗಿದೆ. ಯಾವ ಮೂರ್ತಿಯನ್ನು 10 ಅವತಾರ ಕಥಾ ಕೇಳ್ತೀರಾ? ಹಾ ಸ್ವಾಮಿ, ನೀನೇ ನನ್ನ ಬಿಂಬನಾಗಿದ್ಯ. ಬಿಂಬನ ಚಿಂತನೆ ಮಾಡ್ತೀರಾ? ನೀನೇ 10 ಅವತಾರದಲ್ಲಿ ಈ ತರ ಮಾಡಿದ್ಯಾ, ಈ ತರ ಮಾಡಿದ್ಯಾ. ಒಟ್ಟಾರೆ ಹಾಗಲು ಈರುಳು ನಮ್ಮೊಳಗಿರೋ ಸ್ವಾಮಿಯನ್ನ ಸರ್ವತ್ರ, ಸರ್ವತ್ರ ಇರೋ ಸ್ವಾಮಿಯನ್ನ ನಮ್ಮೊಳಗೆ ನೋಡ್ತಾ ಬರಬೇಕು. ಇನ್ನ ಅದಕ್ಕೆ ನೀನ್ ಯಾರಪ್ಪ ಹೇಳ್ತಾ ಇದ್ದಾರೆ, ವರಗಿರಿಯ ವಾಸ ತಿರುವೆಂಗಳೇಶ ವಿಜಯ ವಿಠಲ ಅಧೀಶ, ಎಲ್ಲರಿಗ ಅಧೀಶ ಸ್ವಾಮಿ ಕರುಣಾಕರ ಸುಜನರ ಮನೋರಥ ದೇವ. ಅರ್ಥ ಆಯ್ತಾ? ಅಂದ್ರೆ ಸಜ್ಜನರ ಮನಸ್ಸಿನಲ್ಲಿ ಏನೇನು ಬಯಕೆಗಳಿವೋ ಅವನ್ನ ಪೂರ್ಣ ಮಾಡತಕ್ಕಂಥವ ಅಲ್ಲ. ಅದಕ್ಕೆ ಕೇಳಿದೆ ಏನ್ ಹೇಳ್ತೀರಾ ಅಂತ ಹೇಳಿ. ಸುಜನರ ಮನೋರಥ ದೇವ ಅಂದ್ರೆ ಅವರಿಗೆ ಬೇರೆ ಬಯಕೆಗಳೇ ಇಲ್ಲ, ನೀನೇ ಬೇಕು ಅಂದಾಗ ಅವರ ಬಯಕೆ ನೀನೇ. ನೀನೇ ಇಷ್ಟ, ನಿನ್ನಿಂದ ಇಷ್ಟ ಇಲ್ಲ ಅವರಿಗೆ. ಸುಜನರಿಗೆ ಸುಜನರ ಮನೋರಥಗಳನ್ನ ಈಡೇರಿಸೋದಲ್ಲ, ಸುಜನರ ಮನೋರಥ ಏನು ಅಂದ್ರೆ ನೀನೇ, ನೀನೇ ಬೇಕು, ನೀನೇ ಸಾಕು. ಇವರು ಸುಜನರು. ಏನಮ್ಮ ನಾವಲ್ಲ ಅಂತ ಅರ್ಥ ಆಯ್ತಲ್ಲ,
ನಾವಂತೂ ಬದುಕಿದ ಕಾಲಕ್ಕಂತೂ ನಾವು ದೇವರನ್ನ ನೀನೇ ಬೇಕು ನೀನೇ ಸಾಕು ಅಂತ ಎಂದೂ ಕೇಳಿಲ್ಲ. ನಿನ್ನಿಂದ ಬೇಕು, ನಿನ್ನಿಂದೇ ಬೇಕು, ಅದಕ್ಕಾಗಿ ನೀನು ಬೇಕು ಅಂತ ಹೇಳೋರಷ್ಟೇ ಹೊರತು ನೀನೇ ಸಾಕು ನೀನೇ ಬೇಕು ಅಂತ ನಾವು ಎಂದು ಕೇಳಲ್ಲ. ಕೇಳೋರು ನಾವಲ್ಲ, ಕೇಳಬೇಕಂತ ಇಲ್ಲ. ಅದಕ್ಕೆ ಸುಮ್ಮನೆ ಬರೀ ನಾಟಕ ಆಡಿಸ್ಬಿಡ್ತಾನೆ. ಕೇಳಿದ ಮಾರನೇ ಕ್ಷಣ ಯಾವ್ದೊಂದು ನೆನಪಾಗುತ್ತೆ, ಹೆಗ್ಗಣ ಬರುತ್ತಲ್ಲಿ ಹಟ್ ಅಂತ ಅದು ಸಾಕ್ತಾ ನೀನು ನಿನ್ ಕಟ್ಕೊಂಡು ನಾನೇನ್ ಮಾಡಿ ಸಾಕು ಕೊಡು ಅಂತ ಅಲ್ವಾ. ಕರುಣ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದು ಜ್ಯೋತಿಪ್ತರ ಹೇಳ್ತಾರೆ ಹೊತ್ತ ಪ್ರಕಾಶಕದಲ್ಲಿ. ಉತ್ತಮರಾದ ಭಕ್ತರಿಗೆ ದೇವರೇ ಪುರುಷಾರ್ಥ, ದೇವರಿಂದ ಪುರುಷಾರ್ಥ ಅಂಬೋದಿಲ್ಲ ಅವರಿಗೆ, ದೇವರೇ ಪುರುಷಾರ್ಥ. ಹ, ಅದಕ್ಕೆ ದಾಸರು ಹೇಳ್ಬಿಡ್ತಾರೆ, ನಮಗೆ ಹೇಳ್ತಾರೆ ಅಂದ್ರೆ ನಾವೇನ್ ಮಾಡ್ತೀವಿ ಇದರಲ್ಲಿ, ಅಯ್ಯೋ ಉತ್ತಮರು ಮೋಕ್ಷವೂ ಕೇಳಲ್ಲ ಅಂತ ಅಂದ್ರೆ ನಾವು ಕೇಳ್ಬೋದು ಅಂತ ಅಂತಾರೆ. ಇಲ್ಲಿ ಹಾಗಲ್ಲ, ನೀವು ಕೂಡ ದೇವರನ್ನ ಏನು ಕೇಳಬೇಡಿ. ಅದಕ್ಕೆ ದಾಸರಾದ್ರೆ ಮತ್ತು ನಾವು ಆಗ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಆ ಗುಂಪೆ ಬೇರೆ ನಾವೇ ಬೇರೆ, ನಾವು ಕೇಳ್ತಾನೆ ಇರಬೇಕು, ನಾವು ಕೇಳದಿದ್ರೆ ಅಪಾರ್ಥ ಆಗ್ಬಿಡುತ್ತೆ ಅಂತ ಕೇಳಕ್ ಶುರು ಮಾಡಿದ್ದಾರೆ. ಬೇಡಿದರೆ ಕೊಡುತ್ತಿಪ್ಪ, ಅಲ್ಲ ಬೇಡಿದರೆ ಕೊಡುತ್ತಿಪ್ಪ ನರರಿಗೆ ಅಂತ ಅದೊಂದು ಗ್ಯಾರಂಟಿ ಕಾರ್ಡ್ ಇಟ್ಕೊಂಡ್ಬಿಟ್ಟು, ಬೇಡಿದರೆ ಕೊಡುತ್ತಿಪ್ಪ ನರರಿಗೆ, ಬೇಡದರೆ ಕೊಡುತ್ತಿಪ್ಪ ಸುರರಿಗೆ, ಬೇಡಿ ಬಳಲಿದರೊಮ್ಮೆ ಕೊಡದಿಹ ದೈತ್ಯರಿಗೆ ಅಂತ ಇಟ್ಕೊಂಡು ದಾಸರಾಯರು ಹೇಳಿದ್ದಾರೆ. ನಮ್ ಬೇಕಾದ್ದೆಲ್ಲ ದೇವನ ಕೇಳಲೇಬೇಕು, ಕೇಳದ್ ತಪ್ಪಾಗುತ್ತೆ ಅಂತ. ಅಯ್ಯೋ ಹೌದಾ, ಅದ್ರ ಅರ್ಥ ಅದ ಅದೇ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂದ್ರೆ ಕಂಡು ಕಂಡದೆಲ್ಲ ಬೇಡು ಅಂತ ಅವ್ರು ಏನು ಹೇಳ್ಕೊಟ್ಟಿಲ್ಲ. ಅದಕ್ಕೆ ಹೀಗೆಲ್ಲ ಡೌಟ್ ಬಂದದಕ್ಕೆ ದಾಸರಾಯರು ಒಂದು ಪದ್ಯ ಇಟ್ಬಿಟ್ರು, ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ. ಮತ್ತೆ ಬೇಡು 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 ಅಂತ ಹೇಳಿದ್ರಲ್ಲ, ಭಕುತಿಯ ಬೇಡು ಕೊಂಡಾಡು ಇಷ್ಟು, ಭಕುತಿಯ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತಷ್ಟೇ. ಬೇಡಿದ್ರೆ ಎನ್ನ ಒಡೆಯನ ಬೇಡುವೆ ಅಂತ ಕಂಡುಕೊಂಡದೆಲ್ಲ ಬೇಡ್ಬಿಡ್ತೀನಿ ಅಂತ ಅರ್ಥ ಅಲ್ಲ ಅಂತ ಹೇಳ್ಬಿಟ್ರು. ಯಾಕ್ರಿ ಬೇಡಬಾರ್ದು ಬೇಡಬಾರ್ದು ಒದ್ದಾಡ್ತೀರ, ಬೇಡಿದ ತಪ್ಪೇನು? ಕೊಡೋದು ಹೇಗೂ ಕೊಟ್ಟೆ ಕೊಡ್ತಾನೆ, ಕೊಡೋದು ಹೇಗೂ ಕೊಟ್ಟೆ ಕೊಡ್ತಾನೆ, ಕೊಡಲ್ವಾ? ಎಷ್ಟು ಅಡ್ಡ ಬಿದ್ರೂ ಕೊಡಲ್ಲ, ಸುಮ್ಮನೆ ಯಾಕೆ ಬಾಯಿ ಹರ್ಕೊಂತೀರಾ ಅಂತಂದ್ರು. ನಾವೇನು ಆತನಿಗೆ ನಮಸ್ಕಾರ ಮಾಡದೇನೆ, ಪೂಜಾ ಮಾಡದೇನೆ, ಏನು ಮಾಡದಿದ್ರು ನಮ್ಮ ಹಣೆ ಬರದಲ್ಲಿತ್ತ ಕೊಟ್ಟೇ ಕೊಡ್ತಾನೆ. ಅಷ್ಟು ಅಡ್ಡ ಬಿದ್ರು ಜಾಗಂಟೆ ಬಾರಿಸಿದ್ರು ಕೂಡ ಏನಿಲ್ಲ, ಹೆಚ್ಚಿಲ್ಲಾಂಗಿದ್ರೆ ಇಷ್ಟೇ ಈ ಜಾಗಂಟೆ ಬಾರಿಸಿ ಮುಂದಿನ ಜನ್ಮ ಕೊಡ್ತೀನಿ, ಈ ಜನ್ಮಕ್ಕಿಲ್ಲ ಅಂದ್ಬಿಡ್ತಾನೆ. ಅಂಥ ಕಾಲಕ್ಕೆ ಸುಮ್ಮನೆ ದೇವರನ್ನ ಯಾಕೆ ಕೇಳ್ತೀರಾ? ಕೊಡೋದೇನೋ ಪ್ರತಿಯೊಂದು ಜನ್ಮದಲ್ಲಿ ಮೊದಲೇ ಫಿಕ್ಸ್ ಮಾಡಿದ್ದಾನೆ, ಇಷ್ಟಿಷ್ಟೊಂದು ಕೊಡ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಮತ್ತ ಒಂದ್ಸುತ್ತ ತಿರುಗಿ 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 ಕಾಲಕ್ಕೆ ಬಿದ್ದು ಕೊಡೋ ಕೊಡೋ ಕೊಡೋ, ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಅದೇ ಅಲ್ಲ, ಕೊಡೋ ಅಲ್ಲ, ಏನು ಕೊಡಬೇಕು ಅವನು ಕೊಟ್ಟೆ ಕೊಡ್ತಾನೆ. ಇದು ಲೌಕಿಕ ತರವೇ ಇದು ಫಿಕ್ಸ್ ಆಗಿರಲ್ಲ, ಜ್ಞಾನ ಭಕ್ತಿ. ಒಂದು ನಿಮಿಷ ಹೇಳ, ಮಿಕ್ಕದ್ದೆಲ್ಲ ಫಿಕ್ಸ್ ಆಗಿರುತ್ತೆ, ಕೊಟ್ಟೆ ಕೊಡ್ತಾನೆ. ಜ್ಞಾನ ಭಕ್ತಿ ಕೂಡ ಫಿಕ್ಸ್ ಆಗಿರುತ್ತೆ, ಅದನ್ನ ಕೇಳಿದರೇನೆ ಕೊಡಬೇಕೆಂಬುದು ಫಿಕ್ಸ್ ಆಗಿರುತ್ತೆ. ಗೊತ್ತಿದ್ದವ್ರಿಗೆ ಬೇಕಿಲ್ಲ. ಸೋದೆಗೆ ಹೋಗಿ ಹೀಗೆಲ್ಲ ಕಾಯಿ ಕಟ್ಕೊಂಡ್ ತಿರುಗೋದು ಮಾಡೋದು ಎಲ್ಲ ಬೇಕಾ ಬೇಡವಾ ಅಂತ ಹೇಳಿದ್ರೆ ಬೇಡ, ಕೊಡೋದು ಕೊಟ್ಟೆ ಕೊಡ್ತಾರವರು. ಸ್ವಾಮಿ ಅಷ್ಟೇನೋ ಗುರುಗಳ ಹತ್ರ ಸೇವಾ ಮಾಡಿಸಿ ನಮಗೆ ಫಲ ಕೊಡೋ ಇಚ್ಛೆ ಅವನಿಗಿದೆ ಇದೆ ಅಂತಂದು ಅನುಸಂಧಾನ ಇಟ್ಕೊಂಡ್ರೆ ನಮ್ಮಲ್ಲಿ ಅಷ್ಟು ಪುಣ್ಯ ಇಲ್ಲ. ಅಲ್ಲಿ ಹೋಗಿ ಮೂರು ದಿನ ಆ ಸಜ್ಜನರ ಸಂಘದಲ್ಲಿ ಇದ್ದು ಏನೋ ಒಂದು ಆ ಮೂರ್ತಿ ನೋಡಿ ಏನಾದ್ರೂ ಒಂದು ಎತ್ಕಿಂಚಿತ್ತು, ಯಾಕೆ ಬರೀ ಲೌಕಿಕದಲ್ಲ ಅದು ಇದು ಈ ಪುಣ್ಯನಾದ್ರೂ ಸಂಪಾದನೆ ಮಾಡಿಸಿ ಕೊಡೋಣ ಅಂತಂದು ಕರುಣೆಯಿಂದ ಕೊಡ್ತಾನೋ ಏನೋ. ಅದಕ್ಕೆ ದಾಸರ ನಂದಲ್ಲ, ದಾಸರ ಉತ್ತರ ಕೊಟ್ರು,
ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲ್ಲಿ ಅಂತ ಹೇಳಿಬಿಟ್ಮೇಲೆ ಇನ್ನು ಮತ್ತಲ್ಲೂ ಕಾಯಿ ಕಟ್ಕೊಂಡು ಸೇವೆ ಮಾಡೋದೇನಿದೆ? ಅದು ಫಲಾಪೇಕ್ಷೆ ಮಾಡೋದು ಬೇಡ. ಇಷ್ಟು ನಾನು ಹೇಳೋದಿದೆ. ವಾದಿರಾದರೆ ಸೇವಾ ಮಾಡಬೇಕು, ಅದರಿಂದ ಸಂತೋಷ ಪಡಬೇಕು ಅಂತ ಉದ್ದೇಶ ಇದ್ರೆ ಬೇಕಾದಷ್ಟು ಅಲ್ಲೇ ಉರುಳಾಡಿ, ಯಾರು ಬೇಡಂದಿಲ್ಲ. ಆ ಮಾಡೋ ಕಾಲಕ್ಕೆ ಪ್ರಮೋಷನು ಡಿಮೋಷನು ಅದು ಇದು ಈ ಸೇವಾ ಮಾಡಬೇಡಿ. ಅಯ್ಯೋ ಒಂದು ವಾದಿರ ಒಂದು ನಿಮಿಷ ಒಂದು ನಿಮಿಷ ಅದು ಯಾವಾಗ ಹೇಳಿದಾರಲ್ಲ, ಅದರಲ್ಲೇ ಉತ್ತರ ಕೊಟ್ರಲ್ಲ. ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೆ ಭಕುತಿಯ ಬೇಡುಕೊಂಡಾಡು ಅಂದಾಗ ಉತ್ತರ ಮುಂದೆ ಕೊಟ್ಟಾಯಿತು. ನೀವು ಸ್ವಾದಿಗೆ ಅಲ್ಲ, ಯಾವ ಕ್ಷೇತ್ರಕ್ಕೆ ಹೋದ್ರೂ ಕೂಡ ನಿಷ್ಕಾಮವಾಗಿ ನಿನ್ನ ಭಕ್ತಿ ಕೊಡುವಂತ ಮಾಡಲೇಬೇಕು ಎಂಬುದು ವಿಧಾನ. ಅದಲ್ಲ ಅಲ್ಲಿ ಎಲ್ಲ ತಿರುಗೋದು ಯಾವುದಕ್ಕೆ? ಜ್ಞಾನಭಕ್ತಿ ವೈರಾಗ್ಯ ಕೊಡು ಅಂತ ಕೇಳೋದು ಬಹಳ. ಅದಕ್ಕೆ ಕಾಯಿ ಕಟ್ಕೊಂಡು ಸೇವೆ ಮಾಡ್ತಾರ ಬಹಳ ಜನ? ಯಾರು ಮಾಡಲ್ಲ. ಕಾಯಿ ಕಟ್ಕೊಂಡು ಸೇವಾ ಮಾಡಿ, 108 ಪ್ರದಕ್ಷಿಣೆ ಮಾಡಿ, ಒದ್ದೆ ಬಟ್ಟೆ ಒಣ ಬಟ್ಟೆ ಇಷ್ಟೆಲ್ಲ ಮಾಡ್ತಾರೇನ್ರಿ? ಅಲ್ಲ ನಾನು ಹೇಳ ಸುಂದರ ರಾಯ್ ಒಂದು ನಿಮಿಷ, ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ನಮಗೆ ಪ್ರಮೋಷನ್ ಬರೋದು ಅಥವಾ ಇನ್ನೊಂದು ದುಡ್ಡು ಇನ್ನೊಂದು ದುಗ್ಗಾಣಿಯೋ ಏನು ಅವಸರ ಇರುತ್ತೆ ಅದಕ್ಕೆ ಏನು ಕಾಯಿ ಕಟ್ಟಿಕೊಂಡು ಸೇವಾ ಮಾಡೋದು ಅಂತ ಏನು ವ್ಯವಸ್ಥೆ ಇದೆಯಲ್ಲ. ಜ್ಞಾನ ಭಕ್ತಿ ವೈರಾಗ್ಯ ಬೇಡಿ ಕಾಯಿ ಕಟ್ಟಿಕೊಂಡು ಸೇವಾ ಮಾಡೋದು ಯಾರಿದ್ದಾರ ತೋರಿಸ್ತೀರಾ? ಇಲ್ಲ. ಯಾಕೆ? ಜ್ಞಾನ ಭಕ್ತಿ ವೈರಾಗ್ಯ ಆನ್ ದಿ ಸ್ಪಾಟ್ ಬೇಕಾಗಿಲ್ಲ, ಮುಂದೆ ಕೊಟ್ರೆ ಸಾಕು ಅಂತ. ಅಭ್ಯಾಸ ಮಾಡ್ಕೊಂಡಿದಾರಂತೆ. ನಮ್ಗೆ ಏನ್ ಅಭಿಲಾಷ ಇರಲ್ಲ, ಯಾಕೋ ಬರ್ಬೇಕು ಅಂತ ಅನ್ಸುತ್ತೆ, ಅವನ್ ಬಂದು ಹಿಂಗ್ ಸೇವೆ ಮಾಡ್ತೀವಿ ಅಂತ. ಒಳ್ಳೇದಪ್ಪ. ಅಲ್ಲ ಅಂದ್ರೆ ಇಷ್ಟು ತಾತ್ಪರ್ಯ ಏನದು ಅಂದ್ರೆ, ಸುಜನರ ಮನೋರಥ ದೇವ, ದೇವರನ್ನು ಬಯಸಿ, ದೇವರ ಅನುಗ್ರಹ ಬಯಸಿ ಏನು ಬೇಕಾದ್ರೂ ಮಾಡಿ. ಬಹಳ ಕಷ್ಟ ಬಂದಾಗ ಯಾರನ್ನೋ ಒಬ್ಬರ ತುಂಬಾ ಕಷ್ಟ ಬಂದಿರ್ತ, ಅವಾಗ ಒಂದು ಆಶ್ರಯ ಬೇಕು. ಅವಾಗ ಅವ್ರದ್ದು ಗುರುಗಳ ಆಶ್ರಯ, ಇಷ್ಟು ಕಷ್ಟ ಬಂದಿದೆ, ಇದನ್ನ ಪರಾಭವ ಮಾಡಲೇಬೇಕು, ತುಂಬಾ ಕಷ್ಟ ಬಂದ್ಬಿಟ್ಟಿರ್ತದೆ ಜೀವನಕ್ಕೆ ಫಿಕ್ಸ್ ಮಾಡ್ಬಿಟ್ಟಿದ್ದಾನಂತ ಅಷ್ಟು. ಅವಾಗ ಇಷ್ಟು ಹೇಳ, ನಿಮ್ಮೆಲ್ಲ ಮಾತಿಗೊಂದು ಉತ್ತರ ಕೊಡ್ಲೇನಮ್ಮ. ಭಗವಂತ ಅವರವರ ಕರ್ಮ ಅವರವರ ಪಕ್ವತೆಗೆ ಅನುಸಾರವಾಗಿ ಏನು ಮಾಡುತ್ತಾನೆ ಅಂದ್ರೆ, ತುಂಬಾ ಅಂದ್ರೆ ಸಾಧನೆ ಆಗ್ತಾ ಇದ್ದಿದ್ರೆ ಈ ಎಚ್ಚರ ಕೊಡ್ತಾನೆ, ನೀನೇ ಬೇಕು ನೀನೇ ಸಾಕು ಅಂತ ಕೊಡ್ತಾನೆ. ಅಂಥವರಿಗೆ ತನ್ನ ಸುತ್ತು ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾರೆ, ನಾನು ಮಾಡೋಣ, ಗುರಿ ಅವನೇ ಬೇಕು ಸಾಕು, ಆ ಥರ ಮಾಡಿಸ್ತಾನೆ. ಆದರೆ ಕೆಲವರಿಗೆ ಅವರಿಗೆ ಈ ಜನ್ಮದಲ್ಲೇ ಬರಬೇಕಾಗಿರ್ತಕ್ಕಂಥ ಫಲ ಇರುತ್ತಲ್ಲ, ಆ ಫಲವನ್ನ ಈ ತರ ಅಂದ್ರೆ ನಾ ಸೇವಾ ಮಾಡಿದ್ರೆ ಕೊಡ್ತಾರೆ ಇಲ್ಲದ್ರೆ ಇಲ್ಲ ಎಂಬ ಭ್ರಾಂತಿ ಹುಟ್ಟಿಸಿ ಮತ್ತು ಮಾಡಿಸ್ತಾನೆ. ಅಂದ್ರೆ ಅರ್ಥ ಆಯ್ತೇನು? ಅಜ್ಞಾನದ ಬುಡ ಕೂತಿದೆ ಅಂತ ಅರ್ಥ. ಅದು ಕೂತಾಗ ಹಾಗೆ ಮಾಡಿಸ್ತಾನೆ, ನಾವು ಹಾಗೆ ಮಾಡಬಾರ್ದು ಅಂತ ಅರ್ಥ ಆಯ್ತು. ಅರ್ಥ ಆಯ್ತಾ? ಸರಿ, ಇನ್ನ ಕೊನೆಯ ಪ್ರಶ್ನೆ ಏನದು? ಕಷ್ಟ ಬಂದಿದೆ ಇನ್ನೇನು ಕೇಳಬೇಕು ಅಂದಾಗ ಇಷ್ಟು. ಹೌದು, ಇದಕ್ಕೆ ಉತ್ತರ ಇದೆ, ಮಾಡೋದಿದೆ, ಅದಕ್ಕೆ ವ್ಯವಸ್ಥೆ ಇದೆ. ಏನದು ಅಂದ್ರೆ, ಪಕ್ಕಂಗಳಂಕಳದ ಪಕ್ಷಿ ಪ್ರತತಿಯಂತೆ ಈ ಕ್ಷೋಣಿಯಲ್ಲಿ ಬಾಳದೆ ತಕ್ಕದ್ದಪೇಕ್ಷಿಸಿರಿ, ಇದಕ್ಕಾಗಿ ಇಲ್ಲಿ ಹನು ಆಕ್ಷೇಪಣವು ಇಲ್ಲವೋ. ಅಲ್ಲಿಗೆ ಬರ್ತೇನೆ. ಏನದು ಅಂದರೆ ಇಷ್ಟು, ಈ ಜೀವನದಲ್ಲಿ ಇಷ್ಟೇ ಪುಣ್ಯ ಇಷ್ಟೇ ಪಾಪ ಫಿಕ್ಸ್ ಆಗಿರುತ್ತೆ. ಅಂದ್ರೆ ಇಷ್ಟು ಸುಖ ಇಷ್ಟು ದುಃಖ ಅಂತ. ಆದರೆ ಈ ಸಜ್ಜೀವಿ ಆದವ ಭಗವಂತನ ಚಿಂತನೆಯಲ್ಲೇ ಇರಬೇಕು. ಎಷ್ಟೇ ಕಷ್ಟ ಬಂದರೂ ಚಿಂತನೆ ಮಾಡುವಂತಹ ಪುಣ್ಯ ಸಂಪತ್ತು ಅವನಿಗಿಲ್ಲ.
ಮನಸ್ಸು ಕದರಿ ಹೋಗ್ತಾ ಇದೆ. ಮಿನಿಮಮ್ ಫೆಸಿಲಿಟಿ ಬೇಕಾಗಿದೆ ಅವನಿಗೆ, ಇಲ್ಲದಿದ್ರೂ ಚಿಂತನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಒಂದು ಒದ್ದಾಡತಾನೆ. ಆದರೆ ಆ ಮಿನಿಮಮ್ ಫೆಸಿಲಿಟಿ ಬೇಕಾದರೆ ಪುಣ್ಯ ಇಲ್ಲ. ಅಂಥ ಕಾಲಕ್ಕೆ ಭಗವಂತ ಏನು ಮಾಡುತ್ತಾನೆ, ಇವರದ್ದಿಲ್ಲದಿದ್ದಾಗ ಇವರನ್ನ ಗುರುಗಳ ಪಾದಕ್ಕೆರಗಿಸಿ ಗುರುಗಳಲ್ಲಿ ಏನಂತ ಪ್ರಾರ್ಥನೆ ಮಾಡಿಸ್ತಾನೆ ಅಂದರೆ, ಸ್ವಾಮಿ ನನ್ನ ಗುರು ಏನೋ ದೇವರೇ ಬೇಕು, ಆದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲದಿದ್ದರೆ ನನಗಾಗ್ತಾ ಇಲ್ಲ, ಋಷಿಮುನಿಗಳಂತೆ ಇರ್ಲಿಕ್ಕಾಗ್ತಾ ಇಲ್ಲ, ತಕ್ಕದ್ದು ಚೂರು ಕೊಡಿ, ನನ್ನ ಹತ್ರ ಬ್ಯಾಲೆನ್ಸ್ ಇಲ್ಲ ಪುಣ್ಯ ಅಂದಾಗ, ಆವಾಗ ಜ್ಞಾನಿಗಳಾದವರು ತಮ್ಮ ಅನಿಷ್ಟ ಪುಣ್ಯವನ್ನ ಕೊಟ್ಟು ಉದ್ಧಾರ ಮಾಡುತ್ತಾರೆ. ಭಗವಂತ ಈ ತರ ಮಾಡಿಸ್ತಾನೆ ಅಂದ್ರೆ ಅದು ಮೊದಲೇ ಫಿಕ್ಸ್. ಏನಂತ, ಇವರಿಗೆ ಈ ಜನ್ಮದಲ್ಲಿ ಎಷ್ಟು ಸುಖ ಬರಬೇಕೋ ಮೊದಲೇ ಇಟ್ಟಿದ್ದು, ಅದು ಗುರುಗಳ ಪ್ರಾರ್ಥನಾ ಮೂಲಕ ಕೊಡಿಸ್ತಾನೆ. ಕೊಡಿಸೋ ಕಾಲಕ್ಕೆ ಹೇಗೆ, ಸ್ವಾಮಿ ಇದು ಕೂಡ ಭಗವಂತನ ಪೂಜೆಗಾಗಿ ಕೊಡಿ ಅಂದ್ರೆ ಪರವಾಗಿಲ್ಲ. ಅದಕ್ಕೆ ಹೇಳ್ತಾರೆ, ಅಪೇಕ್ಷಿಸಿರಿ ಇದಕ್ಕಾಗಿ ಇಲ್ಲಿಹನು ಅಲ್ಲ, ತಕ್ಕದ್ದಪೇಕ್ಷಿಸಿರಿ ಇದಕ್ಕಾಗಿ ಇಲ್ಲಿಹನು, ಆಕ್ಷೇಪಣವೂ ಇಲ್ಲವು. ಸೊ ಎಲ್ಲಾ ಪ್ರಶ್ನೆಗಳಿಗೆ ಮುಂದಕ್ಕೆ ಹೋಗ್ಬೋದು ಅಂದ್ರೆ ಪಾಪ ಇಷ್ಟೊಂದು ಘಟನೆ ಇದೆ, ಹೌದು ಇಷ್ಟು ದೇವರನ್ನ ಕೇಳಬೇಕಂತೆ, ಈ ಕಷ್ಟ ಕಳೀತಾ ಇಲ್ಲ, ಕಷ್ಟ ಜಾಸ್ತಿ ಇದೆ, ನಿನ್ನ ಪುಣ್ಯದಿಂದ ಕಷ್ಟ ಕಳಿ ಅಂತ ಕೇಳಬಾರದು. ನಾವು ದೊಡ್ಡವರ ಹತ್ರ ಹೋಗಿ ಕೇಳಬೇಕಾಗಿದ್ದೇನು ಅಂದರೆ, ಇಷ್ಟಮ್ಮ ಬೇಸ್ ಗೊತ್ತಾದ್ರೆ ಈ ಕೇಳೋದು ಬಿಡೋದು ನಿಮಗೆ ಡಿಸೈಡೇಷನ್ ಬಂದ್ಬಿಡುತ್ತೆ. ಬೇಸ್ ಗೊತ್ತಿಲ್ಲದಿದ್ರೆ ಈ ಒದ್ದಾಟ ಇದ್ದೇ ಇರುತ್ತೆ. ಸ್ವಾಮಿ ನಮ್ಮನ್ನ ಇಲ್ಲಿ ಕಳಿಸಿದ್ದಾನೆ, ಅನೇಕ ಜನ್ಮಗಳು ಕೊಟ್ಟು ಕರ್ಮ ಕಳೆದು ಕರ್ಕೊಂಡು ಹೋಗ್ಬೇಕು ಅಂತ. ಆ ಕರ್ಮ ಎಷ್ಟಿದೆ, ಟ್ಯಾಂಕರ್ ತುಂಬ ಕೂತಿದೆ ಎಣ್ಣೆ, ನಮ್ದೇ ಪಾಪದ ಎಣ್ಣೆ ಪುಣ್ಯದ ಎಣ್ಣೆ ಕೂತಿದೆ, ಅದು ಉರಿಲಿಕ್ಕೆ ದಳ್ಳುರಿ ಆದ್ರೆ ತಡ್ಕೊಳ್ಲಿಕ್ಕಾಗಲ್ಲ ನಮಗೆ. ಈ ಜನ್ಮಕ್ಕೆ ಇಷ್ಟೇ ದೀಪ ಉರಿತಾ ಇದೆ, ಆ ಟ್ಯಾಂಕರ್ ಇಂದ ಆಯಿಲ್ ಸಪ್ಲೈ ಆಗ್ತಾ ಇರುತ್ತೆ, ಉರಿತಾ ಇರುತ್ತೆ. ಆ ಉರಿಯೋದು ಕೂಡ ಸೆಟ್ ಮಾಡಿರ್ತಾನೆ, ಇಷ್ಟು ಉರಿಬೇಕು ಈ ಜನ್ಮಕ್ಕೆ, ಇಷ್ಟು ಉರಿಬೇಕು ಅಂತ ಸೆಟ್ ಮಾಡಿರ್ತಾನೆ. ಪಾಪ ನಮ್ಮೆಲ್ಲ ಕರುಣೆಯಿಂದ ಹೆಚ್ಚು ಉರಿ ತಡ್ಕೊಳ್ಲಿಕ್ಕಾಗಲ್ಲ ಅಂತ ಹೇಳಿ. ನಾವು ಇವಾಗ ಏನ್ ಮಾಡಬೇಕು, ಅವರತ್ರ ಹೋಗಿ ಏನ್ ಮಾಡ್ತಿದ್ವಿ ಅಂದ್ರೆ, ಈ ದೀಪ ಉರಿಯದಂತೆ ಮಾಡು, ಈ ಕಷ್ಟದ ದೀಪ ಉರಿತಾ ಇದೆ ತಡ್ಕೊಳ್ಲಿಕ್ಕಾಗ್ತಾ ಇಲ್ಲ, ಈ ದೀಪ ಉರಿಯದಂತೆ ಮಾಡು 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 ಅಂತ ಅವ್ರು ಹಿಂದೆ ಬಿದ್ರೆ, ಅವ್ರೇನ್ ಮಾಡ್ತಾರೆ, ಈ ಹೊತ್ತಿಗೆ ಶಾಂತ ಮಾಡಿದ್ರು ಒಂದು ಮಾತ್ರ ಸತ್ಯ, ಆ ಎಣ್ಣೆ ಖರ್ಚಾಗದೆ ನೀನು ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅವಾಗ ಏನಾಗತ್ತೆ, ಮಾರನೇ ಜನ್ಮದಲ್ಲಿ ಡಬಲ್ ಆಗಿ ಉರಿಸ್ತಾರೆ. ಇವಾಗ ಹೇಳಿ ನೀವು, ಏ ಸ್ವಾಮಿ ಈ ಕಷ್ಟ ಬಿಡಿಸ್ಬಿಡು ಅಂತ ಕೇಳ್ತೀರಾ, ಹೇಗಾದ್ರೂ ಉಣ್ಲೇಬೇಕಾಗಿದೆ, ಇವಾಗೆ ಚೂರು ಉಂಡು ಬಿಟ್ರೆ ಮಾರನೇ ಜನ್ಮಕ್ಕೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಡಬಲ್ ಡಬಲ್ ಉರಿತ ಇನ್ನಷ್ಟು ಒದ್ದಾಡಬೇಕಾಗತ್ತೆ. ಅವಾಗ ಕೇಳಬೇಕಾಗಿದ್ದೇನು, ಸ್ವಾಮಿ ಇದು ನಂದೆ, ನಾನು ಉಣ್ಲೇಬೇಕಾಗಿದ್ದೆ, ಹಾ ಇದನ್ನ ತಡ್ಕೊಳ್ಳೋ ತಾಕತ್ತು ಕೊಡು ಹರಿ, ಇದು ನಾವು ಕೇಳಬೇಕಾಗಿದ್ದು. ಗುರುಗಳ ಹತ್ರ ಹೋಗಿ ಕಷ್ಟ ಬಂದದ್ದಕ್ಕೆ ಈ ಕಷ್ಟ ತೆಗೆದು ಬಿಡು ಅಂತ ಕೇಳಿದರೆ ಏನಂತ ಅರ್ಥ, ನಂದು ನಾನು ಉಣ್ಣಲ್ಲ ಅನ್ಬೇಕು ಅಂದ್ರೆ ಒಟ್ಟಾರೆ ಇನ್ನೊಂದು ಕೇಳಿದಂಗೆ ಏನಾಗುತ್ತೆ, ಇದು ನಾನು ಉಣ್ಣಲ್ಲ ನೀವು ಉಣ್ಣಿ ಅನ್ಬೇಕಾಗ್ತದೆ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತ ಇರಪಿ, ಕೋಟಿ ಕಲ್ಪಗಳಾದ್ರೂ ಕೂಡ ಉಣದೆ ಪ್ರಾರಬ್ಧ ಹೋಗಲ್ಲ, ಕರ್ಮ ಹೋಗಲ್ಲ. ಮತ್ತಾರು ಉಣ್ಬೇಕದನ್ನ, ನಾವೇ ಅಲ್ವಾ. ಈ ಒಂದು ಸೀಕ್ರೆಟ್ ಯಾರಿಗೆ ಗೊತ್ತಿಲ್ಲ ಅವ್ರು ಮಾತ್ರ ದೇವರತ್ವ ಗುರುಳತ್ವ ಹೋಗಿ ತೆಗೆದು ಬಿಡಿ ಅಂತ ಕೇಳ್ತಾರೆ. ಅವ್ರು ತೆಗೆಯೋದೇ ಇಲ್ಲ, ಯಾಕಂದ್ರೆ ಮಾರನೇ ಜನ್ಮದಲ್ಲಿ ಡಬಲ್ ಆಗಿ ಉರಿಯುತ್ತಾದ್ರಿಂದ ಕರುಣೆಯಿಂದಲೇ ತೆಗೆಯಲ್ಲ. ನೋಡಿ ಇವಾಗ ನಿಮ್ ಬಾಯಿಯಿಂದಲೇ ಬಂತ, ಹಾಗಾದ್ರೆ ಗುರುಗಳನ್ನ ಏನಂತ ಕೇಳಬೇಕು, ಈ ಕಷ್ಟ ವಿಪರೀತ ಆಗಿದೆ ತೆಗಿಯಪ್ಪ ಅಂತಲ್ಲ, ತಡ್ಕೊಳ್ಳೋ ತಾಕತ್ತು ಕೊಡು. ಆ ತಡ್ಕೊಳ್ಳೋ ತಾಕತ್ ಹೇಗಿರ್ಬೇಕು ಅಂದ್ರೆ, ಆ ತಾಕತ್ತಿನಿಂದ ಎಷ್ಟೇ ಕಷ್ಟ ಬಂದ್ರೂ ಕೂಡ ಕಷ್ಟ ಏನೂ ಬಾರದಿರುವಾಗ ನಾನು ಹೇಗಿರಬೇಕು ಹಾಗಿಟ್ಬಿಡಿ ಸಾಕು. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ,
ದೇವ ಏನು ಮಾಡ್ತಾನೆ ಅಂದ್ರೆ, ಕಾಲ ಚಿಕ್ಕ ಮುಳ್ಳೇನೋ ಚುಚ್ಚಿರುತ್ತೆ, ಚುಚ್ಚಿರುತ್ತೆ, ಅದು ಕೀವ್ ಹಾಕುತ್ತೆ, ದೊಡ್ಡ ತೂತಾಗುತ್ತೆ. ಡಾಕ್ಟರ್ ಹತ್ರ ಹೋಗ್ತೀವಿ, ಹೋದಾಗ ಅದು ಆಪರೇಷನ್ ಮಾಡೋ ಸ್ಟೇಜ್ ಅಲ್ಲ, ಅದು ಹುಣ್ಣೇನೋ ಇದೆ, ಒಳಗೆ ಕೀವು ಕ್ಲೀನ್ ಮಾಡಬೇಕು, ಚೂರು ಉಳಿದ್ರು ಮತ್ತು ಕಾಲು ಸೆಪ್ಟಿಕ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾನೆ, ಕ್ಲೀನ್ ಮಾಡ್ತೀನಪ್ಪ ಚೂರು ತಡಕೋ ಅಂತ ಹೇಳಿ ಏನ್ ಮಾಡ್ತಾನೆ, ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನಂಗೂ ಚಿಕ್ಕ ಹುಡುಗಿದ್ದಾಗ ಆಗಿತ್ತು, ಈಗೂ ನೆನಪು ನನಗೆ. ರೋಡ್ ಅಲ್ಲಿ ನಡೀತಾ ಇದ್ದೀನಿ, ಈ ರೋಡ್ ಹಾಕ್ತಾರಲ್ಲ ಕಂಕರ್ ಹಾಕ್ಬಿಟ್ಟಿದ್ದಾರೆ, ಚೂಪು ಕಲ್ಲು ಚುಚ್ಚಿಬಿಟ್ಟಿದೆ ಅಂಗಾಲಿಗೆ, ದೊಡ್ಡ ಹುಣ್ಣು. ಈಗಲೂ ಆ ಪಟ್ಟಿ ಕಟ್ಟಿ ಅಲ್ಲೇ ಗಡಿಯಾದ ಆಸ್ಪತ್ರೆ ಅಂತ ನಮ್ಮ ಕರ್ನೂಲಲ್ಲಿ ಈಗಲೂ ಇದೆ. ಅಲ್ಲಿ ಕರ್ಕೊಂಡು ಹೋದ್ರು, ಕರ್ಕೊಂಡು ಹೋದ್ರೆ ಡಾಕ್ಟರ್ ಹಿಂಗ್ ನೋಡಿ ಕಾಂಪೌಂಡರ್ ಹೇಳಿದ, ಸ್ವಲ್ಪ ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕೊಂಡ್ ಬಾ ಅಂದ. ನಾನು ಏನ್ ಮಾಡ್ತಾರೋ ಅಂತ, ನಂಗೆ ಫಸ್ಟ್ ಟೈಮ್ ಹೋಗಿದ್ದು. ಹೋದ್ರೆ ಏನ್ ಅವ್ರು ಪಾತ್ರೆ ತಿಕ್ಕಿದಂತೆ ನೀಟಾಗಿ ತಿಕ್ತಾ ಇದ್ದಾನೆ, ಒಳಗೆ ಪ್ರಾಣ ಹೋಗ್ತಾ ಇದೆ ನನಗೆ, ಆ ಕೀವೆಲ್ಲ ಹೋಗ್ಬೇಕು. ಅವನಂತಾನೆ ಚೂರು ಒದರ್ಬೇಡ್ರಿ ಅಂತಾನೆ ತಿಕ್ತಾ ಇದ್ದಾನೆ. ಹಂಗ ಒಳಗೆ ಆ ಏನು ಆ ಪಟಕಾರ ಹಾಕಿ ಇಕ್ಕಳ ಹಾಕಿ ಒಳಗೆ ಹಾಕಿ ಚೆನ್ನಾಗಿ ಕಲಾಯಿ ಮಾಡ್ತಾರಲ್ಲ ಪಾತ್ರೆ, ಆ ತರ ನೀಟಾಗಿ ತಿಕ್ಕಿದ್ದಾ ಇದ್ದಾನೆ. ಗತಿ ಏನು, ಆ ಒಂದು ದಿವಸ ಪಟ್ಟ ನರಕ ಮತ್ತು ಹಾಸ್ಪಿಟಲ್ ಹೋಗಬಾರದು ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ಇನ್ನೊಮ್ಮೆ ಹೋಗ್ಲೇಬಾರ್ದಪ್ಪ, ಈ ತರ ಇರಬಾರ್ದು ಅಂತ. ಆ ತಪ್ಪತ್ತಾ ಅಂತ ಕಾಲಕ್ಕೆ ಅವಾಗ ಭಗವಂತನ ಕೇಳ್ಕೊಂತೀವಿ ನಾವು. ಸರಿ, ಅದೇ ನೋಡಿ, ಚಿಕ್ಕ ಚಿಕ್ಕದಾದರೆ ಸ್ವಾಮಿ ನೋವು ಕೊಟ್ಟೆ ತೆಗೆದು ಬಿಡ್ತಾನೆ. ತುಂಬಾ ಇತ್ತ ಆಪರೇಷನ್ ಮಾಡಬೇಕು, ಸುಮ್ಮನೆ ಕ್ಲೀನಿಂಗ್ ಅಲ್ಲ ಆಪರೇಷನ್ನೇ ಮಾಡಬೇಕು. ಅವ ಡೈರೆಕ್ಟ್ ಆಗಿ ಕಾಲ್ ಕೊಯ್ತಾ ತಡ್ಕೊಳ್ರಿ ಅಂತ ಯಾರು ಯಾವ ಡಾಕ್ಟರು ಹೇಳಲ್ಲ. ಏನ್ ಮಾಡ್ತಾನೆ, ಅನಸ್ತೀಶಿಯಾ ಕೊಡ್ತಾರೆ, ಇಂಜೆಕ್ಷನ್ ಕೊಟ್ಟು ಕಾಲೆಲ್ಲ ಏನು ಏನು ಮರಗಟ್ಟುವಂತೆ ಮಾಡಿ ಕಾಲ್ ಕೊಯ್ತಾ ಇರ್ತಾನೆ. ಎದುರಿಗೆ ಅವನಿಗೆ ಸೊಂಟದಿಂದಲೇ ಕಾಲವರೆಗೂ ಸ್ಪರ್ಶ ಇರಲ್ಲ, ಕಣ್ಣು ಕಾಣ್ತಾ ಇರತ್ತೆ, ಇಲ್ಲ ಕೇಳಿಸ್ತಾ ಇರತ್ತೆ, ಎಚ್ಚರ ಇರುತ್ತೆ. ಆ ಡಾಕ್ಟರ್ ತನ್ನ ಕಣ್ಣೆದುರಿಗೇನೆ ಏನು ಆ ಚಾಕು ತೆಗೆದು ಕೈಯೋದು ಕಾಣಿಸ್ತಾ ಇರತ್ತೆ. ಆ ಡಾಕ್ಟರ್ ಇವನು ಮೈಂಡ್ ಡೈವರ್ಟ್ ಮಾಡ್ಬೇಕಂದ್ರೆ ಜೋಕು ಹಾಕ್ತಾ ಇರ್ತಾನೆ, ಇವನು ನಗ್ತಾನು ಇರ್ತಾನೆ, ಕಾಲ್ ಕೊಯ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಇಷ್ಟೇ ದೇವರು ಮಾಡೋದು. ಏನು ಮಾಡುತ್ತಾನೆ, ನಾ ಈ ಜೀವನದಲ್ಲಿ ತಡೆಯಲಾರದ ದುಃಖ ಬರುತ್ತಾ, ಏನೇನು ಬರುತ್ತಾ, ಅದನ್ನೇ ದಾಸರಾರು ಕೇಳುತ್ತಾರೆ. ಭಕುತಿಯ ಬೇಡು ಕೊಂಡಾಡು ಅಂದ್ರೆ ಆ ಭಕುತಿ ಏನದು ಅಂದ್ರೆ ಇಂಜೆಕ್ಷನ್ ಅನಸ್ತೀಶ್ಯ. ಭಕುತಿ ಎಂಬ ಅನಸ್ತೀಶ್ಯ ದೇವ ಕೊಟ್ನ ಅದಕ್ಕೆ ಹೇಳ್ತಾರೆ. ಮುಖ ಬಧಿರಂತಿಪ್ಪಾರೋ ನೋಳ್ಪ ಜನಕ್ಕೆ ಹುಚ್ಚರಂತ ಇರ್ತಾರೆ. ಹುಚ್ಚು ಹಿಡಿಯಿತು ನನಗೆ ಅಚ್ಚುತನೆಂಬ ಹುಚ್ಚು ಹಿಡಿಯಿತು. ಏನದು ಹುಚ್ಚು ಅಂದ್ರೆ ದೇವರ ಚಿಂತನ ಬಂತ, ಹೊರಗಿನ ಕಷ್ಟಗಳೇನು ಬಂದ್ರೂ ನಮಗೆ ಮಾಡಲ್ಲ. ಇಲ್ಲಿ ನೋಡಿ, ಕಷ್ಟ ಅಂದ್ರೆ ಏನು ಎಂಬುದು ಚೆನ್ನಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ನೋಡಬೇಕು. ಹೊರಗಿಂದ ಕಷ್ಟ ಬರುವುದು ಕಷ್ಟ ಅಲ್ಲ, ಕಷ್ಟ ಬಂತು ಎಂಬ ಮನಸ್ಸಿನ ಭಾವನೆ ಕಷ್ಟ ಅಲ್ವಾ. ಮನಸ್ಸಿನವರಿಗೆ ಬಂತ ಕಷ್ಟ ತಡೀಲಿಕ್ಕಾಗಲ್ಲ, ಮನಸ್ಸಿಗೆ ಬರಲಿಲ್ಲ ಅದು ಕಷ್ಟವೇ ಅಲ್ಲ. ಹಾಗಾದ್ರೆ ಮನಸ್ಸಲ್ಲಿ ಮೊದಲೇ ಇನ್ನೊಂದು ಪದಾರ್ಥ ಕೂತ್ಬಿಟ್ರೆ ಆ ಕಷ್ಟ ಬರಲ್ಲ. ಯಾವುದು? ಭಕ್ತಿ ಕೂತ್ಬಿಟ್ರೆ ಇದು ಬರಲ್ಲ. ಸಿಂಪಲ್ ನೋಡಿ. ಮತ್ತೆ ಗುರುಗಳ ಹತ್ರ ಹೋಗಿ ನಾವು ಏನ್ ಕೇಳಬೇಕು ಅಲ್ವಾ. ಇವಾಗ ಬಂದ ಕಷ್ಟ ತೆಗಿ ಅಂತ ಹೇಗೆ ಕೇಳಬಾರದು, ಇಲ್ಲದ ಪುಣ್ಯ ಕೊಡಿ ಅಂತಲೂ ಕೇಳಬಾರದು. ಇಲ್ಲದ ಪುಡಿ ಯಾಕೆ, ಇಲ್ಲದ ಕೊಡಿ ಅಂತ ಹೇಳಿದ್ರು ಏನ್ ಮಾಡ್ತಾರೆ, ಇವಾಗ ಕೊಟ್ಬಿಟ್ಟು ಮುಂದೆ ಟ್ಯಾಂಕ್ ನಲ್ಲಿ ನಾಳೆ ಮಾರನೇ ಜನ್ಮಕ್ಕೆ ಏನೂ ಇರಲ್ಲ, ಹಾಗ್ ಮಾಡಿಬಿಡುತ್ತ, ನಮ್ದೇ ಆಗುತ್ತದು. ಅದರಿಂದ ಎರಡೂ ಈಕ್ವಲ್ ಆಗಿ ಬರ್ತಾ ಇರಬೇಕು, ಸ್ವಾಮಿಯ ಸ್ಮರಣೆ ಮಾಡಬೇಕು. ಇನ್ನ ಚೂರು ಮುಂದಕ್ಕೆ ಹೋದ್ರೆ, ದೇವ ಕೊಟ್ಟದ್ದೇನೋ ಈ ಜನ್ಮ ಯಾವುದಕ್ಕೆ, ಕ್ಲೀನ್ ಆಗಿ ಹೇಳ್ತಾನೆ. ಹಗಲು ರಾತ್ರಿ ಪ್ರತಿಯೊಂದು ಕ್ಷಣ ನನ್ನನ್ನೇ ನೆನೆದು ಬಾ, ಆದರಪೂರ್ವಕ ಪ್ರತಿಯೊಂದು ಕ್ಷಣ ನನ್ನನ್ನ ನೆನೆಯೋದೇ ನೀನು ಹುಟ್ಟಿದ್ದಕ್ಕೆ ಕೆಲಸ. ಇವತ್ತು ಎಷ್ಟು ಹೊತ್ತು ಕಾಲ ದೇವರಲ್ಲಿ ಮನಸ್ಸಿಟ್ಟೆ ಆದರಪೂರ್ವಕವಾಗಿ, ಮಾಡಿದುವ ಸಾಧನೆ ಆಯಿತು ಅಂತ ಅರ್ಥ. ಇಲ್ಲ ಇಲ್ಲ, ಆದರೆ ದೇವಂದ ನಿನ್ನ ಮನಸ್ಸನ್ನ ನನ್ನಲ್ಲಿಡುವುದೇ ನಿನ್ನ ಗುರಿ, ಆದರೆ ಈ ಎರಡನ್ನ ಕಳ್ಕೊಂಡು ಬರೋದು ನಿನ್ನ ಗುರಿ. ಯಾವುದು? ಪುಣ್ಯ ಪಾಪಗಳು ಹಿಂದಿನದ್ದಿದೆಯಲ್ಲ, ಸುಖ ದುಃಖಗಳ ರೂಪದಲ್ಲಿ ಬರುತ್ತೆ, ಆ ಎರಡನ್ನೂ ಕಳ್ಕೊಂಡು ಬರುವುದು ನಿನ್ನ ಗುರಿ. ಆಯ್ತು, ಕಳ್ಕೊಂತೇನೆ ಅಂದ್ರೆ ಈ ಪಾಪ ದುಃಖ ರೂಪದಲ್ಲಿ ಬರುತ್ತೆ, ಪುಣ್ಯ ಸುಖ ರೂಪದಲ್ಲಿ ಬರುತ್ತೆ. ಎರಡರ ಲಕ್ಷಣ ಏನು ಗೊತ್ತಾ? ದೇವರ ನೆನಪನ್ನ ದೂರ ಮಾಡುತ್ತೆ. ಈ ಎರಡೂ ಕೂಡ
ನಿನಗೆ ಇಷ್ಟು ಇಷ್ಟು ಅಂತ ಮೀಟರ್ ಸೆಟ್ ಮಾಡಿಟ್ಟಿದೆ ಅಲ್ಲ, ಈ ಪುಣ್ಯ ಇಷ್ಟು ಪುಣ್ಯ ಇಷ್ಟು ಪಾಪವೇ, ಇಷ್ಟು ಸುಖ ಇಷ್ಟು ದುಃಖವೇ, ಈ ನನ್ನ ನೆನಪನ್ನ ಕೆಡಿಸಿಬಿಡುತ್ತೆ. ಈಗ ನಿನಗೆ ಟೆಸ್ಟ್ ಏನು ಅಂದ್ರೆ, ನನ್ನನ್ನು ನೆನೆಯೋದು ಮಾತ್ರ ಅಲ್ಲ, ನನ್ನನ್ನ ಮರೆಸುವಂತ ಸುಖ ಬಂದಾಗಲೂ ನನ್ನನ್ನ ಮರೆಸುವಂತ ದುಃಖ ಬಂದಾಗಲೂ ಕೂಡ ನನ್ನನ್ನು ಮರೆಯದೆ ನೆನೆಸಿ ಬಾ. ಹೌದಾ? ಸಿಂಪಲ್ ಹೇಳ್ತೀನಿ. ಎರಡು ಕಲ್ಲು ಕೊಟ್ಟಿದ್ದಾರೆ, ದೊಡ್ಡ ಕಲ್ಲು ಹಗ್ಗ ಹಾಕಿ ಕಟ್ಟಿ ಕುತ್ತಿಗೆ ಹಾಕಿದ್ದಾರೆ, ಕುತ್ತಿಗೆ ಹಾಕಿದ್ದಾರೆ ಎರಡೂ ಕಲ್ಲು. ಒಂದು ಕಲ್ಲು ಒಂದು ಒಳ್ಳೆ ಆಪಲ್ ಹಣ್ಣಿನ ಬುಟ್ಟಿ ಕುತ್ತಿಗೆ ಕಟ್ಟಿದ್ದಾರೆ, ಎರಡೂ ಒಂದೇ ಭಾರ ಕುತ್ತಿಗೆ ಹಾಕಿದ್ದಾರೆ, ಎರಡೂ ಹೊತ್ಕೊಂಡು ಬರಬೇಕು ಅಂದ್ರು. ಅವಾಗ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಇನ್ನೊಂಚೂರು ಕಲ್ಲು ಕೊಡ್ತೀರಾ ಅಂತ ಕೇಳ್ತಾ ಇಲ್ಲ, ಕಲ್ಲಂದ್ರೆ ನಮ್ಗೆ ಇಷ್ಟ ಇಲ್ಲ. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಇನ್ನೊಂದು ಬುಟ್ಟಿ ಕೊಡ್ತೀರಾ ಆಪಲ್ ಹಣ್ಣಿಂದು ಕುತ್ತಿಗೆ ಹಾಕೊಂಡು ಬರ್ತೀನಿ. ಆ ಕಲ್ಲಾದ್ರೇನು, ಹಣ್ಣಿನ ಬುಟ್ಟಿ ಆದ್ರೇನು, ಭಾರ ಹೊತ್ಕೊಂಡು ಬರ್ಲಿಕ್ಕೆ, ಅದಕ್ಕೆ ಹಲ್ಲು ಮುರ್ಕೊಳ್ಲಿಕ್ಕೆ ಯಾವ ಕಲ್ಲಾದ್ರೇನು ಅಂದೆ. ದೇವರ ವಿಸ್ಮರಣೆ ಬರಲಿಕ್ಕೆ ಸುಖ ಆದ್ರೇನು ದುಃಖ ಆದ್ರೇನು ಎರಡೂ ಕಲ್ಲುಗಳೇ. ಇದನ್ನೇ ಹೇಳ್ತಾರೆ, ಸುಖ ದುಃಖ ಸಮಯಕೃತ್ವ ಅಂತ ಕೃಷ್ಣ ಹೇಳಿದ್ರೆ ಎಲ್ಲರಿಗೂ ಪ್ರಶ್ನ, ಏನಿದು ಸುಖ ದುಃಖ ಎರಡೂ ಒಟ್ಟಿಗೆ ಒಂದೇ ಅಂತ ಹೇಗೆ ನೋಡ್ತೀವಿ? ಸುಖ ಹಿತವಾಗಿದೆ ದುಃಖ ಹಿತವಾಗಿಲ್ಲ ಎರಡು ಒಂದೇ ಹೇಗಾಗುತ್ತೆ ಅಂದ್ರೆ, ಆಗಲ್ಲೋ ಮಹಾರಾಯ, ದೇವರ ವಿಸ್ಮರಣೆ ಕೊಡೋದ್ರಲ್ಲಿ ಎರಡೂ ಒಂದೇ ಕಲ್ಲುಗಳೇ. ಸುಖದಿಂದಲೂ ದೇವರ ವಿಸ್ಮರಣೆ ಬರುತ್ತೆ, ದುಃಖದಿಂದಲೂ ಬರುತ್ತೆ. ನಿಂಗೆ ಇರೋ ಸುಖ ದುಃಖಗಳೇ ದೇವರ ವಿಸ್ಮರಣೆ ಕೊಡುವಾಗ ಇನ್ನ ದೇವರ ಸುತ್ತು ತೆಂಗಿನಕಾಯಿ ಸುತ್ತಕೊಂಡು ತಿರುಗಿ 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 ಇನ್ನಷ್ಟು ಏನು ದೇವರ ವಿಸ್ಮರಣೆ ಕೊಡುವಂತಹ ಸುಖ ಕೊಡಯ್ಯ ಅಂತ ಕೇಳುವುದು ಸರಿಯಾ? ಈಗ ಹೇಳಿ, ಇಷ್ಟೊತ್ತು ನೀವು ಮಾತಾಡಿದ್ರಲ್ಲ, ಮಾಡಬಾರ್ದ ಯಾಕೆ ಮಾಡಬಾರ್ದು, ಸುಖ ಕೇಳಬಾರ್ದ ಯಾಕೆ ಕೇಳಬಾರ್ದು, ಇಷ್ಟೆಲ್ಲ ಪ್ರಶ್ನೆಗಳು ಬಂತಲ್ಲ, ಈಗ ಕೇಳಿ, ಕೇಳ್ತೀರಾ? ಹೇಳಮ್ಮ ಇವಾಗ ಏನೇನ್ ಬೇಕು ಕೇಳಿ. ಬೇಡಿದ್ರೆ ಏನ್ ನೋಡೇನ ಬೇಡುವೆ, ಅದು ಬೇಡುವೆ, ಈ ಕಷ್ಟ ಆ ಕಷ್ಟ, ಇಷ್ಟೆಲ್ಲ ಪ್ರಶ್ನೆಗಳು ಬಂತಲ್ಲ, ಸೈಲೆಂಟ್ ಆಯ್ತಾ ಬಾಯಿ? ಯಾಕೆ? ಬುಡ ಜ್ಞಾನ ಇಲ್ಲ. ಜ್ಞಾನ ಇಲ್ಲದ್ದರಿಂದ ಯಾವುದು ನಮಗೆ ವಿಷವೋ, ರಾಯರ ಸೇವಾ ಮಾಡ್ತೀವಿ, ಗುರುಗಳ ಸೇವಾ ಮಾಡ್ತೀವಿ, ಬರ್ತೀವಿ, ಯಾಕೋ ರಾಯರು ಕೊಡ್ತಾ ಇಲ್ಲ, ಯಾಕೋ ಗುರುಗಳು ಕೊಡ್ತಾ ಇಲ್ಲ, ಒದಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಇಷ್ಟೇ, ನೀವೇ ಮಾಡಿ. ನಿಮ್ ಮಕ್ಕಳೇ ಬಂದ್ರಪ್ಪ, ನಿಮ್ಗೆ ಪಾದ ಪೂಜಾ ಮಾಡಿದ್ರು, ಒಳ್ಳೆ ವಸ್ತ್ರ ಕೊಟ್ರು, ಗಂಧ ಹಚ್ಚಿದ್ರು, ಏನು ಅಮೃತಾಭಿಷೇಕ ಮಾಡಿದ್ರು, ಒಳ್ಳೆ ಊಟಕ್ಕೆ ಹಾಕಿದ್ರು, ಕೊನೆಗೆ ನಮಸ್ಕಾರ ಮಾಡಿದ್ರು, ನಿಮ್ ಖುಷಿಯೋ ಖುಷಿ, ಮಕ್ಕಳು ಹೇಗೆ ಮಾಡಿದ್ರಪ್ಪ ಅಂತ ಹೇಳಿ ಇಷ್ಟು ಕೇಳಿದ್ರು. ಏನ್ ಬೇಕಪ್ಪ ನಿಮಗೆ ಕೇಳಿದ್ರು ಅಂದ್ರೆ, ಒಂದು ಪ್ಯಾಕೆಟ್ ವಿಷ ಕೊಡ್ತೀರಾ, ಕೊಡ್ತೀರಾ ನೀವು? ಅವರಂದ್ರು, ಇಷ್ಟು ಹೊತ್ತು ನಿಮ್ ಪಾದ ಪೂಜಾ ಎಲ್ಲ ಮಾಡಿದ್ವಿ, ಒದ್ದಾಡಿದ್ವಿ, ಒಂದು ಪ್ಯಾಕೆಟ್ ವಿಷ ಕೊಡ್ರಿ ಅಂದ್ರೆ, ಕೊಡಲ್ರಿ ನೀವೆಂತ ತಂದೆ ತಾಯಿ ಅಂದ್ರೆ, ನೀವೇನಂತೀರಾ? ನೀ ಅಡ್ಡ ಬಿದ್ರು ಸರಿ, ನಾವು ನಿಂಗೆ ವಿಷ ಕೊಡಲ್ಲ ಅಂತ ಹೇಳ್ತೀರಲ್ಲ, ಹಾಗೆ ನಾವು ರಾಯರ ಹತ್ರ ರಘುತ್ತಮರ ಹತ್ರ ವಾದಿರಾಜರ ಹತ್ರ ಹೋಗಿ ಸುತ್ತ ಹಾಕಿ ಇನ್ನಷ್ಟು ಸುಖ ಕೊಡಿ, ಇನ್ನಷ್ಟು ಸುಖ ಕೊಡಿ ಅಂದ್ರೆ, ಈ ಸುಖದಿಂದಲೇನೆ ನೀ ಜನ್ಮದ ಗುರಿ ಶ್ರೀಹರಿಯ ಸ್ಮರಣೆ ಹೊರಟೋಗ್ತಾ ಇದೆ, ಇರುವ ಸುಖವೇ ನಿನಗೆ ವಿಷ ಆಗಿದೆ, ಈಗ ನನ್ನ ಸುತ್ತು ತಿರುಗಿ ಇನ್ ಸ್ವಲ್ಪ ಸುಖ ಕೊಡು, ಇನ್ ಸ್ವಲ್ಪ ವಿಷ ಕೊಡು ಅಂತ ಕೇಳ್ತೀಯಲ್ಲ, ಕೊಡ್ಲ. ಈಗ ಸರಿ ಆಯ್ತಾ? ಈಗ ಹೇಳಿ, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಬರುತ್ತಾ ಬಾಯಿಂದ, ಚಕಾರ ಬರಲ್ಲ. ಯಾಕೆ? ಈ ಎರಡೂ ನಮಗೆ ವಿಷವೇ. ಇದನ್ನೇ ಬಂಧಕ ಪ್ರಕರಣದಲ್ಲಿ ಅಷ್ಟ ತಿಳಿಸಿಕೊಟ್ರು. ಪ್ರಾಕೃತ ಸುಖ, ಪ್ರಾಕೃತ ದುಃಖ, ಸುಖದ ಮೇಲೆ ಅಭಿಮಾನ, ದುಃಖದ ಮೇಲೆ ದ್ವೇಷ. ಯಾಕೆ? ಎರಡೂ ದ್ವೇಷಿಗಳೇ ಭಗವಂತನ ನೆನಪಿಗೆ ಎಂಬ ಎಚ್ಚರ ಇಲ್ಲದ್ದರಿಂದ ಎರಡೂ ಶತ್ರುಗಳೇ, ಒಂದರ ಮೇಲೆ ಅಭಿಮಾನ, ಒಂದರ ಮೇಲೆ ದ್ವೇಷ. ಇದು ಬಿಟ್ಟು ಬಿಡಿ, ಹಾಗಾದ್ರೆ ಎರಡರ ಮೇಲೆ ದ್ವೇಷ ಮಾಡಿ ಅಂದ್ರು. ಅಯ್ಯೋ, ದ್ವೇಷ ಮಾಡಿದರೆ ದ್ವೇಷ ಕಳ್ಕೊಂಡ್ರೆ ಮೋಕ್ಷ ಅಲ್ಲ, ಇದು ಭಗವಂತನ ಸ್ಮರಣೆಗೆ ವಿಷಯ ವಿಷದಂತೆ ಇದೆ, ವಿರುದ್ಧ ಅಂತ ಹೇಳಿ. ಆ ರೀತಿ ದ್ವೇಷ ಮೋಕ್ಷಕ್ಕೆ ಸಹಾಯಕಾರಿ. ಹೌದಾ? ಈಗ ನಾವೇನ್ ಕೇಳ್ತೀವಿ ದೇವರನ್ನ? ಈಗ ಹೇಳಿ, ಇವಾಗೆಲ್ಲ ಹೋಯ್ತಾ ಅಲ್ಲ, ಈಗೆಲ್ಲ ಪ್ರಶ್ನೆಗಳಿತ್ತ, ಎಲ್ಲದಕ್ಕೂ ಉತ್ತರ ಬಂತ, ಇವಾಗ ಏನ್ ಕೇಳ್ತೀರಾ? ನೀನೇ ಸಾಕು, ನೀನೇ ಬೇಕಾ? ಅದೇ ಸುಜನರ ಮನೋರಥ ದೇವ, ಎಷ್ಟು ನಿನ್ನನ್ನೇ ಬಯಸುವ ಭಾಗ್ಯ ಕೊಡು, ನಿನ್ನನ್ನೇ ಬಯಸುವ ಭಾಗ್ಯ ಕೊಡು.
ಈ ಜನ್ಮದಲ್ಲಿ ಏನು ಸುಖ ಕೊಡ್ತೀಯೋ ದುಃಖ ಕೊಡ್ತೀಯೋ ಕೊಡು, ಸುಖ ಕೊಡ್ತೀಯೋ ದುಃಖ ಕೊಡ್ತೀಯೋ ಕೊಡು, ಅದು ಪಡುವಾಗ ನಿನ್ನ ನೆನಪು ಹೋಗದಂತೆ ಮಾಡು. ಮೈನ್ ಕೇಳ್ಕೋಬೇಕಾಗಿದ್ದದು, ನಿನ್ನ ನೆನಪು ಹೋಗದಂತೆ ಸುಖ ದುಃಖಗಳು ಕಳ್ಕೊಳ್ಳುವಂತೆ ಮಾಡು, ಅಜ್ಞಾನದಿಂದ ಇನ್ನಷ್ಟು ಸುಖ ಕೊಡು ಅಂತ ಕೇಳೋದಂತೆ ಮಾಡಯ್ಯ. ದಡ್ರಾಗಿ ನಿನ್ನ ಕೇಳ್ಕೊಂಡು ಒದ್ದಾಡ್ತೀವಿ. ಇವಾಗೇನಾಗತ್ತೆ, ಇದ್ದ ಸುಖ ಸಾಕಯ್ಯ, ಇನ್ಯಾಕೆ ಮತ್ತದ್ದು ಅಂತ ಬುದ್ಧಿ ಬಂದ ಮೇಲೆ ನಾವು ಒಂದು ವೇಳೆ ಮನೆಯಲ್ಲಿ ಏನು ಫೆಸಿಲಿಟಿ ಇಲ್ಲದಿದ್ರು ಕೂಡ ಕೇಳ್ತೀವ ದೇವರ ಹತ್ರ ಹೋಗಿ, ಏ ದೇವ್ರನ್ನ ಕೇಳ್ಕೊಂತೀವಿ, ಬೇಡದ್ರೆ ಎನ್ನ ಒಡೆಯನ್ನು ಬೇಡುವೆ ಅಂತ ಕೇಳ್ತೀರಾ? ಅಪ್ಪ ನಾನೆ ನೀನು ಬೇಡ, ನೀನು ಸುಖ ಬೇಡ ಅಂತ ಇದ್ದದ್ರಲ್ಲಿ ಸಾಕು ಅಂತಿರ್ತೀವ. ಅದು ಇದು ಜ್ಞಾನದ ಶಕ್ತಿ. ಇಲ್ಲೇ ನೋಡಿ, ಎಷ್ಟರವರೆಗೆ ನಿಮ್ಮಲ್ಲೇ ಕೂತಿತ್ತು, ಯಾಕ್ರಿ ಬಿಡಬಾರದು ಯಾಕ್ರಿ ಬಿಡಬಾರದು ಅಂತ ಬಂತಲ್ಲ. ಜ್ಞಾನ ಬಂದ ಕೂಡಲೇ ನೀವೇ ಕತ್ತರಿಸಿ ಹಾಕ್ತಾ ಇದ್ದೀರಿ, ಹೌದಾ? ತಲೆ ಬೇಡ ಬೇಡ ಅನ್ನಿಸ್ತಾ ಇದೆ. ಮತ್ತೆ ಇವರೆಲ್ಲ ಎಂಥವರು, ಜ್ಞಾನದಿಂದ ಅಜ್ಞಾನದ ಅಜ್ಞಾನ ತಿಮಿರ ಛೇದಂ ಎಂಬುದು ಅದಕ್ಕೆ ಕೇಳ್ತಾ ಇದ್ದಾರೆ. ಬುಡ ಬಂತ, ನಾವೇ ದೇವರನ್ನ ಏನು ಕೇಳಲ್ಲ, ಬುಡ ಇಲ್ಲ, ನಮಗೆ ಬೇಡದ್ದನ್ನೇ ಬೇಡಿ ಬೇಡಿ ಬೆಂಡಾಗಿ ಕೊಡ್ಲಿಲ್ಲ ಅಂತ ಬೈತೀವಿ. ಹೇಗೆ ಮಕ್ಕಳು ತಂದೆ ತಾಯಿಗಳನ್ನ ವಿಷ ಕೇಳಿ ಕೊಡ್ಲಿಲ್ಲ ಅಂತ ಬೈದ್ರೆ ಹೇಗಿರುತ್ತೋ ನಮ್ಮ ಪರಿಸ್ಥಿತಿಯೂ ಹಾಗೆ. ಅದರಿಂದ ವರಗಿರಿ ವರಗಿರಿಯ ವಾಸ ತಿರುವೆಂಗಳೇಶ ವಿಜಯ ವಿಠಲಾಧೀಶ ಕರುಣಾಕರ. ಅದೇ ಕರುಣಾಕರ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ. ಇಲ್ಲಿ ಬೇಡಿದರೆನ್ನ ಒಡೆಯನ ಬೇಡುವೆ ಅಂತ ಹೇಳ್ತೀರಾ, ಇಲ್ಲಿಗೆ ಎಂಟರ್ ಆಗತ್ತೆ. ಏನದು ಅಂದ್ರೆ ನೋಡಪ್ಪ, ನಾವೇನ ಕೇಳಿದ್ವಿ, ಸುಖ ಬಂದ್ರು ದುಃಖ ಬಂದ್ರು ನಿನ್ನ ನೆನಪು ನನಗೆ ಕೊಡು, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರನು, ಎಂತಹ ಮಾತದು. ಅವಾಗ ಹೇಳ್ತಾನೆ ದೇವ, ಸಾತೇನು ಬಹಳ ಇಂಟೆಲಿಜೆಂಟ್, ನೋಡಯ್ಯ ನೀನೇನೋ ಒಂದು ಸ್ಟೆಪ್ ಮೇಲಕ್ಕೆ ಬಂದೀಯ. ಏನು, ಹೊರಗಿನ ಸುಖ ಹೊರಗಿನ ದುಃಖ ನನಗೆ ಬೇಡ ಅಂದ್ರೆ ಎಕ್ಸ್ಟ್ರಾ ನಾನು ಕೇಳಲ್ಲ, ದುಃಖ ಅಂತ ಕೇಳಲ್ಲ, ಸುಖನೂ ಕೇಳಲ್ಲ. ಯಾಕೆ, ಎರಡೂ ನಿನ್ನ ಮರೆಸುತ್ತಾದ್ರಿಂದ ಬೇಡ ಅಂತ ನಿಂಗೆ ತಿಳುವಳಿಕೆ ಬಂದಿದೆ, ಆದ್ದರಿಂದ ನೀನು ಸುಖ ಕೇಳತಾ ಇಲ್ಲ. ಇವಾಗ ನನ್ನ ನೆನಪು ಕೊಟ್ರೆ ಸಾಕು ಅಂತ ನೀ ಕೇಳ್ತಾ ಇದೀಯ. ಆದರೆ ಒಂದು ಗೊತ್ತಾ ಅಂದ ದೇವರು, ಏನು, ನನ್ನ ನೆನಪನ್ನ ಸುಖ ಬಂದಾಗಲೂ ದುಃಖ ಬಂದಾಗಲೂ ನನ್ನ ನೆನಪು ಕೊಡ್ಲಿಕ್ಕೆ ಬೇಕಾದ ಪುಣ್ಯ ನಿನ್ನಲ್ಲಿಲ್ಲ. ಅದು ಈಗೇನ್ ಮಾಡಬೇಕು, ಈಗೇನ್ ಮಾಡಬೇಕು? ಹಾ, ಇದಕ್ಕೆ ಸೇವಾ ಮಾಡಿ, ಕಾಯಿ ಕಟ್ಕೊಂಡು ಮಾಡ್ತಿರೋ ಕುಂಬಳಕಾಯಿ ಕಟ್ಕೊಂಡು ಮಾಡ್ತಿರೋ ಮಾಡಿ. ಏನ್ ಮಾಡಬೇಕು ಸ್ವಾಮಿ? ಹಾ, ಏನು ಇವಾಗ ಏನದು ಸ್ವಾಮಿ? ಇವಾಗ ಫಿಕ್ಸ್ ಆಗಿದೆ, ಈ ಜನ್ಮದಲ್ಲಿ ಬರುವ ಲೌಕಿಕದ ಸುಖ ದುಃಖಗಳು ಫಿಕ್ಸ್ ಆಗಿದೆ, ಹೌದಾ? ಇದಕ್ಕೂ ದೇವರ ಸ್ಮರಣೆ ಬರ್ತಾ ಇಲ್ಲ, ಅದಕ್ಕೆ ಬೇಕಾದ ಪುಣ್ಯ ಪಡ್ಕೊಂಡು ಬಂದಿಲ್ಲ ಅಯ್ಯ, ನೀವು ಕೊಡಿ ಅಂದರೆ ಅವಾಗ ರಾಜರು ರಾಯರು ಅವರ ಅನಿಷ್ಟ ಪುಣ್ಯ ತೆಗೆದು ಕೊಡ್ತಾರೆ. ಕೊಟ್ಟರೆ ಏನಾಗುತ್ತೆ, ನಮಗೆ ಸುಖ ದುಃಖಗಳು ಬಂದಾಗ ಅಪರೂಪದ ಭಗವಂತನ ಚಿಂತನೆ ಬರ್ತಾ ಬರುತ್ತೆ, ನಾವು ಏನು ಕೇಳದೆ ಆನಂದವಾಗಿರ್ಲಿಕ್ಕಾಗುತ್ತೆ. ಈಗ ಅರ್ಥ ಆಯ್ತಾ? ಸೇವಾ ಅಂದ್ರೆ ಏನು ಮಾಡಬೇಕು, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಎಂಬುದರ ಅರ್ಥ ಹೀಗೆ ಕೂತಿದಷ್ಟೇ ಆಗ್ಲಿ, ಕಂಡು ಕಂಡದ್ದೆಲ್ಲ ಬೇಡಿಕೆ ಅಂತಲ್ಲ, ಆ ರೀತಿಯಾಗೇ ಅರ್ಥ ಮಾಡಬೇಕಷ್ಟೇ ಅಲ್ಲ, ಅರ್ಥ ಮಾಡಬೇಕಲ್ಲ. ನಿಮಗೆ ಬುಡ ಗೊತ್ತಾದರೆ, ಬುಡ ಗೊತ್ತಾದರೆ ನೀವೇ ಅದರನ್ನ ಆ ರೀತಿಯಾಗಿ ಅರ್ಥ ಮಾಡ್ತೀರಾ? ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ ಈಗ ನಾನು ಹೇಳಿದೆ, ಅವ ನೀವಂತೀರಾ ಅಲ್ಲ ಸ್ವಾಮಿ, ಇದ್ದ ಸುಖನೇ ದೇವರನ್ನ ಮರೆಸ್ತಾ ಇದೆ, ಇನ್ನ ಬೇಡಿದರೆ ಎನ್ನ ಒಡೆಯನೇ ಬೇಡುವೆ ಅಂತ ಇಲ್ಲದ ಸುಖ ನಾನೇ ಕೇಳ್ತೀನಿ ಅಂತ ನೀವೇ ಕೇಳಲ್ವಾ? ಹಾಗಾದ್ರೆ ನಾನು ಮತ್ತೆ ಪ್ರಶ್ನೆ ಮಾಡಿದ್ದೆ, ಹೀಗೆ ಏನ್ ಅರ್ಥ ಮಾಡ್ತೀರಾ ಅಂದ್ರೆ ಏನಿಲ್ಲ, ದೇವರ ಸ್ಮರಣೆಗೆ ಬೇಕಾದ ಪುಣ್ಯ ಇಲ್ಲ, ಅದು ಕೊಡಿ ಅಂತ ಕೇಳ್ಕೊಂತ ಇದ್ದೇನೆ, ನಿಮ್ಮ ಬಾಯಿಂದ ಬರುತ್ತಾ? ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ದೊಡ್ಡವರು ತಮ್ಮ ಅನಿಷ್ಟ ಪುಣ್ಯ ಆಗಿಟ್ಕೊಂಡಿರ್ತಾರೆ, ದೇವರ ಸ್ಮರಣೆ ಕೊಡ್ಲಿಕ್ಕೆ, ಜ್ಞಾನ ಬರಲಿಕ್ಕೆ ಬೇಕಾದ ಪುಣ್ಯ, ಭಗವಂತನ ಸ್ಮರಣೆ ಬೇಕಾದ ಪುಣ್ಯ, ಅನಿಷ್ಟ ಪುಣ್ಯವನ್ನು ಭಗವಂತ ಕೊಡಿಸಿ ನಮಗೆ ಪೂರ್ಣ ಅನುಗ್ರಹ ಮಾಡುತ್ತಾನೆ ಎಂಬಲ್ಲಿಗೆ ಶ್ರೀ ಕೃಷ್ಣ ಸ್ವಲ್ಪ ಇಲ್ಲ, ಮೂರ್ ನಾಲ್ಕು ತಾಳಿದೆ, ಮೂರು ತಾಳಿದೆ. ಯಾವ್ದಮ್ಮ ವಾದಿರಾಜ ಗುರುಭ್ಯೋ ನಮಃ ಎಂಬ ನಾಮ ಮಂತ್ರ ಅಂದ್ರೆ ಆ ಮಂತ್ರ ಗಂಡಸರಿಗೆ ಬೇರೆ,
ಓಂಕಾರ ಸಹಿತವಾಗಿ ಮಂತ್ರ ಗಂಡಸರು ಗುರುಗಳಿಂದ ತಗೋಬೇಕು. ನೀವೆಲ್ಲರೂ ಶ್ರೀ ವಾದಿರಾಜ ಗುರುಭ್ಯೋ ನಮಃ ಚೆನ್ನಾಗಿ ಹೇಳಿ. ಶ್ರೀ ವಾದಿರಾಜ ಗುರುಭ್ಯೋ ನಮಃ ಶ್ರೀ ಎರಡೂ ಕಡೆ ಶ್ರೀ ಹಾಕಿ ಮಧ್ಯ ವಾದಿರಾಜ ಗುರುಭ್ಯೋ. ದೊಡ್ಡ ಮಂತ್ರ ಇದು. ಈ ಮಂತ್ರವನ್ನು ಚಿಂತನೆ ಮಾಡ್ತಾ ಹೋದರೆ ಸರ್ವಾಭಿಷ್ಟ ಸಿದ್ಧಿ ಆಗುತ್ತೆ. ಏನು ಕಡಿಮೆ ಆಗುತ್ತೆ? ನೀವೇನು ಕೇಳಿದಿರಲ್ಲ, ದೇವರ ನೆನಪು ಬರಲಿಕ್ಕೆ ಬೇಕಾದಂತಹ ಸಂಪತ್ತು ಅವರು ಕೊಡುತ್ತಾರೆ, ಅದನ್ನೇ ಹೇಳ್ತಾರೆ. ಅದಕ್ಕೆ ಕರುಣಾಕರ ಹೇಳಿದರು. ಅವರಿಗೆ ಪುಣ್ಯ ಇಲ್ಲದಿದ್ದರೂ, ತನ್ನ ನೆನೆಯಲಿಕ್ಕೆ ಬೇಕಾದ ಪುಣ್ಯ ಇಲ್ಲದಿದ್ದರೂ ದೊಡ್ಡವರ ಮೂಲಕ ಕೊಡಿಸಿ ಉದ್ಧಾರ ಮಾಡುವಂತವ ಕರುಣಾಕರ ಸುಜನರ ಮನೋರಥ ದೇವ. ಇಷ್ಟನ್ನು ಹೇಳಿದಲ್ಲಿಗೆ ಶ್ರೀಕೃಷ್ಣ ಕೂಡ ಮಸ್ತಾರೆ. ಹೌದಾ? ಸರಿ ಸರಿ. ಹೌದಾ? ಸರಿ, ಬಹಳ ಒಳ್ಳೆದಾಯ್ತು.